ಕ್ರೂಸ್ ಆಯಿತು, ಸಾಕು ಸಾಕು, ಫ್ಲೈಟ್ ಮಾಡಿ. ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಆಗಮಿಸಿರುವ ಚಡಚಣದ ಸಮಸ್ತ ದೇಶಭಕ್ತ ಬಂಧುಗಳಿಗೂ, ಮಾತಾ ಭಗಿನಿಯರಿಗೂ, ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ದಯಮಾಡಿ ಕ್ಷಮಿಸಿ. ನಾನು ದೂರದ ಬೆಂಗಳೂರಿನಿಂದ ಇಲ್ಲಿವರೆಗೂ ಬರಬೇಕಾದ ಪರಿಸ್ಥಿತಿ ಇತ್ತು. ನಾನು ಕೇಳಿಕೊಂಡಿದ್ದೆ ಮಕ್ಕಳನ್ನೆಲ್ಲ ಬೇಗ ಕರೀಲಿಕ್ಕೆ ಹೋಗಬೇಡಿ, ಸ್ವಲ್ಪ ತಡವಾಗಿ ಬರಲಿ ಅಂತ, ಅದರಲ್ಲಿ ಕರೆದು ಕೂರಿಸ್ಬಿಟ್ಟಿದ್ದಾರೆ, ದಯಮಾಡಿ ಕ್ಷಮಿಸಿ. ಮಿತ್ರ, ವಿಶ್ವಗುರು ಭಾರತದ ಕುರಿತಂತ ಇವತ್ತು ವಿಚಾರವನ್ನು ಮಾತಾಡಲಿಕ್ಕೆ ನನಗೆ ಕೇಳಿಕೊಂಡಿದ್ದಾರೆ. ಭಾರತ ಜಗತ್ತನ್ನು ಆಳುವಂಥ ರಾಷ್ಟ್ರ ಅನ್ನುವ ವಿಚಾರ ತೆಕ್ಕೊಂಡಾಗ ನಮ್ಮಲ್ಲಿ ಯಾರಿಗೂ ಯಾವುದೇ ಅನುಮಾನ ಇಲ್ಲ. ಭಾರತ ಜಗತ್ತನ್ನು ಆಳ್ಬೇಕು. ಪುಟ್ ಪುಟ್ಟ ಮಕ್ಕಳು ಕೂತಿದ್ದೀರಿ, ನೀವು ದಯಮಾಡಿ ಸುಮ್ಮನೆ ಕೂತರೆ ಭಾಳ ಸಂತೋಷ. ಮಿತ್ರರೇ, ನೀವೆಷ್ಟೊತ್ತು ಈ ವಯಸ್ಸಿನ ಮಕ್ಕಳನ್ನು ಕೂರಿಸೋ ತಪ್ಪು, ಎಲ್ಲ ಕಾರ್ಯಕರ್ತರು ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ, ವಿಚಾರ ಯಾವುದು ಅಂತ ನೋಡಿ ಅದಕ್ಕೆ ತಕ್ಕಂಥ ಮಕ್ಕಳನ್ನು ಯಾವಾಗಲೂ ಕರ್ಕೊಂಡು ಬರಬೇಕು. ಪಾಪ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂರಿಸಿ ನೀವು ವಿಶ್ವಗುರು ಅನ್ನೋ ಪದದ ಅರ್ಥ ಹೇಳೋದೇ ಗೊತ್ತಿಲ್ಲ ಪಾಪ ಅವರಿಗೆ, ಅವುಗಳನ್ನು ಕೂರಿಸಿದ್ದು ಭಾಳ ದೊಡ್ಡದನ್ನು ಅರ್ಥ ಮಾಡ್ಕೋಬೇಕು. ಬಹುಶಃ ಚಪ್ಪಾಳೆ ಹೊಡೆದವ್ರು ಮೇಷ್ಟಿಗಳಿರ್ಬೋದು ಅಂತ ಅಂದ್ಕೊಳ್ತೀನಿ, ಅವರಿಗೆ ಅರ್ಥ ಆಗುತ್ತೆ ಇದ್ರ ಪ್ರಾಬ್ಲಮ್ ಎಂಥದ್ದಿರ್ಬೋದು ಅಂತ. ನನಗೆ ಸಂಖ್ಯೆ ತುಂಬ ದೊಡ್ಡದ್ದಲ್ಲ, ಆದರೆ ಅರ್ಥ ಮಾಡಿಕೊಳ್ಳುವ ಜನ ಇದ್ದಷ್ಟು ಮಾತಾಡ್ಲಿಕ್ಕೆ ಭಾಳ ಉತ್ಸಾಹ ಬರುತ್ತೆ, ಇಲ್ಲ ಹೋದರೆ ಭಾಳ ಕಷ್ಟ ಆಗುತ್ತೆ ಅನ್ನೋದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಎನಿಯೋ, ಕಾರ್ಯಕರ್ತರ ಈ ಶ್ರಮಕ್ಕೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಾನು ಮಾತಾಡಬೇಕಾದ ಮಾತಾಡ್ತೀನಿ, ಯಾರ್ಯಾರಿಗೆ ಬೌನ್ಸರ್ ಆಗುತ್ತೋ ದಯಮಾಡಿ ಕ್ಷಮಿಸಿ, ಅರ್ಥ ಮಾಡ್ಕೊಳ್ಳೋರಷ್ಟು ಅರ್ಥ ಮಾಡ್ಕೊಳ್ಳಿ ಅಂತ ವಿನಂತಿಸ್ಕೊಳ್ತೀನಿ. ಮಿತ್ರೆ, ವಿಶ್ವಗುರು ಭಾರತದ ಕುರಿತಂತೆ ಮಾತನಾಡುವಾಗ ಭಾರತದ ಪರಂಪರೆ, ಭಾರತದ ಪ್ರಾಚೀನತೆಯ ಕುರಿತಂತೆ ಮಾತನಾಡಲೇಬೇಕು. ನಾನು ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಇಂಗ್ಲೆಂಡ್ನಲ್ಲಿದ್ದೆ. ಯಾವ ದೇಶ ನಮ್ಮನ್ನು 200 ವರ್ಷಗಳ ಕಾಲ ಆಳಿತ್ತೋ ಆ 200 ವರ್ಷಗಳ ಕಾಲ ಆಳಿದ ಇಂಗ್ಲೆಂಡ್ನಲ್ಲಿ ನಾನು ಹೋಗಿದ್ದಾಗ ಅಲ್ಲಿನ ಕೆಲವರು ನನಗೆ ಮಿತ್ರರು ಮಾತನಾಡಿಸ್ತಾ ತಮ್ಮ ದೇಶದ ಬಗ್ಗೆ ಹೊಗಳ್ಕೊಳ್ತಾ ಇದ್ದರು, ಭಾಳ ಹೊಗಳ್ಕೊಳ್ತಾ ಇದ್ದರು. ಹೊಗಳ್ಕೊಳ್ತಾ ಏನು ಹೇಳ್ತಿದ್ರು ಅಂತಂದರೆ, ಒಂದು ದಾರಿಗೆ ನಾನು ಕರ್ಕೊಂಡೋದ್ರು, ಚಕ್ರವರ್ತಿ ನೋಡಿ ಈ ಬಿಲ್ಡಿಂಗು 150 ವರ್ಷದ ಹಿಂದಿಂದು ಅಂದರು ನನಗೆ, ಈ ಬಿಲ್ಡಿಂಗ್ ನೋಡಿ 120 ವರ್ಷದ ಹಿಂದಿಂದು ಅಂತ. ನಾನು ಹೇಳಿದೆ ಏನು ವಿಶೇಷ ಅದರಲ್ಲಿ ಅಂತ. ಅವರಂದರು ಈ ಬಿಲ್ಡಿಂಗು 150 ವರ್ಷದ ಹಿಂದೆ ಹೆಂಗಿತ್ತೋ ಹಾಗೆ ಉಳಿಸ್ಕೊಂಡಿದ್ದೀವಿ, ಹೊರಗಡೆ ಇದನ್ನು ಮುಟ್ಲೇ ಇಲ್ಲ, ಒಳಗಡೆ ಪೂರ್ತಿ ಅತ್ಯಾಧುನಿಕವಾದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ, ಬಟ್ ಹೊರಗಡೆ ಎಲ್ಲ ಹಾಗೆ ಉಳಿಸಿದ್ದೀವಿ, ಹಿಸ್ಟ್ರಿ ಕಾಪಾಡ್ಕೊಳ್ಳೋದು ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಭಾಳ ಹೆಮ್ಮೆಯಿಂದ ಹೇಳ್ದ. ಅಂದರೆ ಅವ್ರಿಗೆ ಅರ್ಥ ಏನು ಅಂತಂದರೆ, ಹಿಸ್ಟ್ರಿ ಚೆನ್ನಾಗಿ ಕಾಪಾಡ್ಕೊಳ್ತೀವಿ, ನಿಮ್ಮ ದೇಶದವ್ರಿಗೆ ಹಿಸ್ಟ್ರಿ ಕಾಪಾಡ್ಕೊಳ್ಳೋದು ಗೊತ್ತಿಲ್ಲ ಅಂತ. ನಾನು ಅವನಿಗೆ ತಮಾಷೆ ಮಾಡ್ತಾ ಹೇಳಿದೆ, ನಿಮ್ಮ ದೇಶ ಹುಟ್ಟಿದೆ 150-200 ವರ್ಷಗಳಿಂದ ಇರಬೇಕು, ಹೀಗಾಗಿ 100-120 ವರ್ಷಗಳ ಹಿಂದಿನ ಕಟ್ಟಡ ಎಲ್ಲ ಉಳಿಸ್ಕೊಂಡಿದ್ದೀರಿ, ನಮ್ಮ ದೇಶದಲ್ಲಿ ಏನಾದರೂ ಹೀಗೆ 100 ವರ್ಷದ ಹಿಂದಿಂದು 150 ವರ್ಷದ ಹಿಂದಿನ ಕಟ್ಟಡ ಉಳಿಸ್ಕೊಳ್ಬೇಕು ಅಂತಾದರೆ ನಾವು ಬೇರೆ ಕನ್ಸ್ಟ್ರಕ್ಷನ್ ಮಾಡೋಂಗೇ ಇಲ್ಲ. ಯಾಕೆಂದರೆ ನನ್ನ ದೇಶದ ಹಿಸ್ಟ್ರಿ 20,000 ವರ್ಷಗಳದ್ದು, ಈ ನಾಡಿನಲ್ಲಿ ಬರೀ ನಾನು ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಇದ್ದೀನಲ್ಲ, ಈ ಭಾಗದಲ್ಲಿ ಶರಣರು ಓಡಾಡಿದ ಜಾಗವನ್ನು, ಶರಣರು ಮುಟ್ಟಿದ ಕಲ್ಲನ್ನು ಉಳಿಸ್ಕೊಳ್ಬೇಕು ಅಂತ ಏನಾದರೂ ನಿಶ್ಚಯ ಮಾಡಿದರೆ ನೀವುಗಳು ಮನೆ ಕಟ್ಟೋಂಗೆ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಪ್ರತಿಯೊಂದು ಕಲ್ಲನ್ನು ಶರಣರು ಮುಟ್ಟಿದ್ದಾರೆ, ಆ ಕಲ್ಲನ್ನು ಹಾಗೆ ಉಳಿಸ್ಕೊಳ್ಬೇಕಲ್ಲ. ನಾನಂದೆ ಹಂಗೇನಾದರೂ ಉಳಿಸ್ಕೊಂಡ್ರೆ ಇಡೀ ಭಾರತವೇ ಒಂದು ಮ್ಯೂಸಿಯಂ ಮಾಡಿಡಬೇಕೆ ಹೊರತು ನಮಗೆ ಮುಂದೇನು ಮಾಡಲಿಕ್ಕಾಗಲ್ಲ, ಅಷ್ಟು ಹಿಸ್ಟ್ರಿ ನಮ್ದಪ್ಪ. ನಮ್ಮ ದೇಶಕ್ಕೂ ನಿಮ್ಮ ದೇಶಕ್ಕೂ ಕಂಪೇರೇ ಮಾಡಬೇಡಿ ನೀವು ಯಾವಾಗಲೂ ಅಂತ. ಅಮೇರಿಕಾ ಅಂತ ಒಂದು ರಾಷ್ಟ್ರ ಇದೆಯಲ್ಲ, ಈ ರಾಷ್ಟ್ರ ಹುಟ್ಟಿ 400 ವರ್ಷಗಳೂ ಕಳೆದಿಲ್ಲ, ಅಷ್ಟೇ ಆ ರಾಷ್ಟ್ರದ ಇತಿಹಾಸ. ಆದರೆ ನನ್ನ ದೇಶದಲ್ಲಿ ಕೃಷ್ಣದೇವರಾಯ ಅನ್ನೋ ರಾಜ ಆಳಿಯೇ 500 ವರ್ಷ ಕಳೆದೋಯ್ತು, ಅಷ್ಟು ಹಿಂದೆ ಒಬ್ಬ ರಾಜ ಆಳ್ತಿದ್ದ. ರಾಜ್ಯನೂ ಹೆಂಗಿತ್ತು ಅನ್ನೋದು, ಜಗತ್ತಿನ ಅನೇಕ ರಾಷ್ಟ್ರಗಳು ಬಂದು ಕೃಷ್ಣದೇವರಾಯನ ಆಡಳಿತಕ್ಕೆ ಬಂದು ಹೇಳ್ತಿದ್ವು, ಇಂಥ ಅದ್ಭುತವಾದ ಆಡಳಿತವನ್ನು ಮತ್ತೊಂದು ನಾವು ನೋಡಲಿಲ್ಲ, ಅಂಥ ಆಡಳಿತವನ್ನು ಇಲ್ಲೇ ಪಕ್ಕದ ವಿಜಯನಗರ ಸಾಮ್ರಾಜ್ಯ ಬಳ್ಳಾರಿ ಹಂಪಿಯ ಭಾಗದಲ್ಲಿ ಕಟ್ಟಿದ್ವಲ್ಲ, ಅದು ಕರ್ನಾಟಕ, ಅದು ಈ ದೇಶದ ವೈಶಿಷ್ಟ್ಯ, ಭಾರತದ ವೈಶಿಷ್ಟ್ಯ ಅಂತ. ಈ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡುವಾಗ ನನಗೆ ಯಾವಾಗಲೂ ಅನಿಸೋದು, ಈ ದೇಶದ ಈ ವೈಶಿಷ್ಟ್ಯ ಇವತ್ತಿಗೂ ಹಂಗೆ ಇದೆ ಅಂತ. ಇವತ್ತಿಗೂ ಭಾರತ ಜಗತ್ತಿನ ಅತ್ಯಂತ ಪ್ರಭಾವಿಯಾಗಿರುವಂಥ ಪ್ರಮುಖವಾಗಿರುವಂಥ ರಾಷ್ಟ್ರಗಳಲ್ಲಿ ಒಂದು ಅಂತ ಗುರುತಿಸಲ್ಪಡುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡ್ರೆ ನನ್ನ ಕೆಲಸ ಮುಗಿಯುತ್ತೆ. ಮಿತ್ರ, ಇವತ್ತಿನ ರಾಷ್ಟ್ರ ಹೇಗಿದೆ ಅಂತಂದರೆ,
ಭಾರತ ಜಗತ್ತಿನಲ್ಲಿ ಒಂದು ಸಮರ್ಥ ರಾಷ್ಟ್ರವಾಗಿ ಗುರುತಿಸಲ್ಪಡ್ತಾ ಇದೆ. 5 ವರ್ಷಗಳ ಹಿಂದೆ ಭಾರತ ಎನ್ನುವ ರಾಷ್ಟ್ರ ಹೇಗಿತ್ತು ಅಂತಂದರೆ, ಜಗತ್ತಿನ ಎಲ್ಲ ರಾಷ್ಟ್ರಗಳ ಮುಂದೆ ತಲೆ ತಗ್ಗಿಸಿ ನಿಂತುಕೊಳ್ಳುವಂಥ ವಾತಾವರಣ ಭಾರತದ್ದಿತ್ತು. ಹೇಗಿತ್ತು ಅಂತಂದರೆ, ಪಾಕಿಸ್ತಾನದ 4 ಜನ ಸೈನಿಕರು ಭಾರತದೊಳಕ್ಕೆ ಅರ್ಧರಾತ್ರಿಯಲ್ಲಿ ನುಗ್ಗಿ ಈ ದೇಶದ ಒಬ್ಬ ಸೈನಿಕನ ತಲೆ ಕಡ್ಕೊಂಡು ಹೋದರೆ ಭಾರತ ಹೇಗೆ ರಿಯಾಕ್ಟ್ ಮಾಡ್ತಿತ್ತು ಗೊತ್ತಾ? ಈ ದೇಶ ಪಾಕಿಸ್ತಾನದ ಮುಂದೆ ಏನು ಮಾತಾಡ್ತಿರ್ಲಿಲ್ಲ, ಅಮೆರಿಕದ ಮುಂದೆ ಹೋಗ್ತಾ ಇತ್ತು, ವಿಶ್ವಸಂಸ್ಥೆ ಮುಂದೆ ಹೋಗ್ತಾ ಇತ್ತು, ಕಣ್ಣೀರು ಸುರಿಸ್ಕೊಂಡು ನಿಂತ್ಕೊಂಡು ನೋಡಿ ಪಾಕಿಸ್ತಾನ ಹೆಂಗ್ ಮಾಡುತ್ತೆ, ಪ್ಲೀಸ್ ಅದಕ್ಕೇನಾದ್ರೂ ಬುದ್ಧಿ ಹೇಳಿ ಅಂತ. ಕ್ಲಾಸ್ ರೂಮ್ನಲ್ಲಿ ಯಾರಾದರೂ ಒಬ್ಬ ಹುಡುಗ ಪಕ್ಕದ ಹುಡುಗನಿಗೆ ಹೊಡೆದ್ರೆ ಆ ಹುಡುಗ ಕೆನ್ನೆ ಮೇಲೆ 2 ಬಾರಿಸೋದು ಬಿಟ್ಟು ಮೇಸ್ಟ್ರ ಹತ್ರ ಹೋಗಿ, ನೋಡಿ ಮೇಡಮ್ ಅವನು ಯಾವಾಗಲೂ ಹೊಡಿತಾನೆ ಇರ್ತಾನೆ, ನೀವೊಂದು ಮಾತು ಹೇಳಿ ಅವನಿಗೆ ಅಂತ ಪದೇ ಪದೇ ಹೇಳ್ತಿದ್ರೆ ಮೇಸ್ಟ್ರು ಅನ್ಕೊಳ್ತಾರೆ ಇವನು ಹೊಡೆಸ್ಕೊಳ್ಳೋಕ್ಕೆ ಲಾಯಕ್ಕಾಗಿರೋನು, ಇವನಿಗೆ ಇನ್ನೇನು ಹೇಳಿ ಉಪಯೋಗ ಇಲ್ಲ, ಅವನು ಗೂಂಡ, ಅವನ ಪಕ್ಕದಲ್ಲಿರೋ ಹುಡುಗ ಗೂಂಡ ಥರ ಬದುಕಿದ್ದಾನೆ, ಇವನು ಹೊಡೆಸ್ಕೊಳ್ಳೋಕ್ಕೆ ಹುಟ್ಟಿದ್ದಾನೆ, ಹಿಂಗಾಗಿ ಇವನು ಇರದೇ ಇಷ್ಟು ಅಂತ ಇಡೀ ಜಗತ್ತೆಲ್ಲ ಭಾವಿಸ್ಕೊಂಡು ಬಿಟ್ಟಿದ್ದು ಭಾರತವನ್ನು ಕಂಡ್ರೆ. ಆದರೆ 5 ವರ್ಷಗಳ ಹಿಂದೆ ಈ ದೇಶದಲ್ಲೊಂದು ಬದಲಾವಣೆ ಬಂತು. ಈ ಬದಲಾವಣೆಯ ಪರಿಣಾಮ ಏನಾಯಿತು ಅಂತಂದರೆ, ಬದಲಾವಣೆಯಾಗಿ ಬಂದ ನಂತರ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಸೈನಿಕರನ್ನು ಕೂರಿಸ್ಕೊಂಡು ಹೇಳಿದ್ರಂತೆ, ನೋಡಿ ಇಷ್ಟು ದಿನ ಒಂದು ರೂಲ್ ಇತ್ತು, ರೂಲ್ ಏನು ಅಂದರೆ ಪಾಕಿಸ್ತಾನದವ್ರು ದಾಳಿ ಮಾಡಿದರೆ ನೀವು ದಾಳಿ ಮಾಡೋಕ್ಕಿಂತ ಮುಂಚೆ, ಪ್ರತಿ ದಾಳಿ ಮಾಡೋಕ್ಕಿಂತ ಮುಂಚೆ ಮೇಲಿನವರು ಆರ್ಡರ್ ಕೊಡಬೇಕು ಅಂತಿತ್ತು, ಇನ್ನು ಮುಂದೆ ಹಂಗಿಲ್ಲ. ಪಾಕಿಸ್ತಾನದವ್ರು 1 ಗುಂಡು ಹೊಡೆದ್ರೆ ನೀವು 10 ಗುಂಡು ಹೊಡೆದ್ಬಿಟ್ಟು ನನಗೆ ರಿಪೋರ್ಟ್ ಮಾಡಬೇಕು, 10 ಗುಂಡು ಹೊಡೆದಿದ್ದೀವಿ ಅಂತ, ಅದು ನಾನು ಖುಷಿ ಪಡ್ತೀನಿ ಅಂತ. ಚಡಚಣದಲ್ಲಿ ಕೂತಿರೋ ನಮಗೆ ಎಷ್ಟು ಖುಷಿಯಾಗಿರ್ಬೇಕಾದ್ರೆ, ಇನ್ನು ಇದನ್ನು ಕೇಳಿರೋ ಸೈನಿಕರಿಗೆ ಎಷ್ಟು ಖುಷಿಯಾಗಬೇಡ. ಇದನ್ನು ಹೇಳೋದನ್ನೇ ಕಾಯ್ತಾ ಇದ್ವಿ ಸರ್ ಅಂತ ಕಾಯ್ಕೊಂಡು ಕೂತಿದ್ರವರು ಹೆಂಗೆ ರಿಯಾಕ್ಷನ್ ಶುರುವಾಯಿತು ಅಂತಂದರೆ, ಪಾಕಿಸ್ತಾನ 1 ಸಲ ಅಂತೂ ಕೈ ಮುಗಿದು ಕೇಳ್ಕೊಳ್ತು, ಇನ್ನು ಮುಂದೆ ನಾನು ಗುಂಡಿನ ದಾಳಿ ಮಾಡಲ್ಲ, ದಯಮಾಡಿ ಸ್ವಲ್ಪ ದಿನ ನಿಲ್ಲಿಸಿ, ಸಾಕಾಗೋಗಿದೆ ನನಗೆ ಅಂತ ಆಪರಿಯ ಗುಂಡಿನ ದಾಳಿ ಭಾರತ ಪಾಕಿಸ್ತಾನದ ವಿರುದ್ಧ ಮಾಡ್ತಾ ಇತ್ತು, ಇಡೀ ಜಗತ್ತು ಸೈಲೆಂಟ್ ಆಗಿತ್ತು. ಮಿತ್ರ, ಜಗತ್ತು ಯಾಕೆ ಸೈಲೆಂಟ್ ಆಗಿರುತ್ತೆ ಯೋಚನೆ ಮಾಡಿ. ಇಷ್ಟು ದಿನಗಳ ಕಾಲ ಈ ದೇಶ 65 ವರ್ಷಗಳ ಕಾಲ 70 ವರ್ಷಗಳ ಕಾಲ ಪಾಕಿಸ್ತಾನ ಹೊಡೆದಾಗ ಕೆನ್ನೆ ಹಿಡ್ಕೊಂಡು ಅಮೆರಿಕದ ಮುಂದೆ ಕಣ್ಣೀರಿಡ್ತಿದ್ದಾಗ ಅಮೆರಿಕನೂ ಇದೊಂದು ಹೇಡಿ ರಾಷ್ಟ್ರ ಅಂತ ಗುರುತಿಸ್ಕೊಂಡು ಸುಮ್ಮನಾಗಿತ್ತಲ್ಲ. ಈಗ ಏಕಾಏಕಿ ಭಾರತ ಸಿಕ್ಕ ಕಡೆ ಕೆನ್ನೆ ಮೇಲೆ ಪಾಕಿಸ್ತಾನಕ್ಕೆ ಬಾರಿಸ್ತಾ ಇದ್ರೆ ಜಗತ್ತೆಲ್ಲ ಯಾಕೆ ಸುಮ್ಮನಿತ್ತು? ಯಾಕೆ ಸುಮ್ಮನಿತ್ತು ಗೊತ್ತೇನು? ಈ ದೇಶದ ಪ್ರಧಾನಿ ಏನು ಮಾಡಿದ್ರು ಗೊತ್ತಾ? ಅಧಿಕಾರಕ್ಕೆ ಬಂದ ತಕ್ಷಣ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಒಂದು ರೌಂಡ್ ಹೊಡ್ಕೊಂಡು ಬಂದರು. ಕನಿಷ್ಠ ಪಕ್ಷ 60-70 ರಾಷ್ಟ್ರಗಳನ್ನು ಸುತ್ತಾಡ್ಕೊಂಡು ಬಂದು ಆ ರಾಷ್ಟ್ರಗಳಲ್ಲಿರೋ ಭಾರತೀಯರನ್ನೆಲ್ಲ ಅಲ್ಲಲ್ಲಲ್ಲಲ್ಲೇ ಸೇರಿಸಿ ಎಲ್ಲ ಕಡೆ 100,000 ಜನ ಭಾರತೀಯರನ್ನು ಅಲ್ಲಿನ ಪ್ರಧಾನಿಗಳಿಗೆ ಅಲ್ಲಿನ ಅಧ್ಯಕ್ಷರಿಗೆ ತೋರಿಸಿ ಹೇಳಿದರು, ನನ್ನ ದೇಶದ ವಿರುದ್ಧವಾಗಿ ಒಂದು ಮಾತಾಡಿದರೆ ನಿಮ್ಮ ದೇಶದಲ್ಲಿರೋ ಇಂಡಿಯನ್ಸು ನಿಮ್ಮನ್ನು ಅಧಿಕಾರದಿಂದ ಕೆಳಕ್ಕಿಳಿಸ್ತಾರೆ, ಹುಷಾರಾಗಿರಿ, ನನ್ನ ದೇಶದ ಬಗ್ಗೆ ಯಾವಾಗಲೂ ಗೌರವ ತೋರಿಸಿ ಅಂತ ಜಗತ್ತಿನ ಜನಕ್ಕೆಲ್ಲ ಒಂದು ಸಂದೇಶ ಕೊಟ್ಟು ಬಂದರು. ಜಗತ್ತಲ್ಲಿರೋ ಭಾರತೀಯರಿಗೆ ಭಾರತದ ಪ್ರಧಾನಮಂತ್ರಿ ನಮ್ಮನ್ನು ಮಾತನಾಡಿಸ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಯಾವಾಗ ಈ ಥರದೊಂದು ಮ್ಯಾಜಿಕ್ ನಡೀತೋ, ಈ ಮ್ಯಾಜಿಕ್ ನಡೆದ ಕೆಲವೇ ದಿನಗಳಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಹೇಳಿದ್ವು ಭಾರತ ಒಂದು ಸಮರ್ಥವಾಗಿರುವ ರಾಷ್ಟ್ರ. ಯಾಕೆಂದ್ರೆ ಅವರವ್ರ ದೇಶದಲ್ಲಿ ಎಲೆಕ್ಷನ್ ಟೆನ್ಷನ್ ಇತ್ತಲ್ಲ ಅವ್ರಿಗೆ. ಈ ದೇಶ ಅವ್ರ ಜೊತೆಗೆ ಹೇಗೆ ಒಪ್ಪಂದ ಮಾಡ್ಕೊಳ್ತು ಅಂತಂದರೆ, ಒಂದಾದೊಂದು ಒಪ್ಪಂದಗಳಲ್ಲಿ ನಾವು ಕೊಡೋದು ಅವ್ರು ಕೊಡೋದು ಎಲ್ಲವನ್ನು ನೀಟಾಗಿ ವ್ಯವಸ್ಥೆ ಮಾಡಿದ ಮೇಲೆ ಜಗತ್ತಿನಲ್ಲಿ ಭಾರತ ಎನ್ನುವ ರಾಷ್ಟ್ರ ಅತ್ಯಂತ ಶ್ರೇಷ್ಠವಾಗಿ ಬೆಳೀತಾ ಇರುವ ರಾಷ್ಟ್ರ ಅಂತ ಗೊತ್ತಾದಾಗ ಸೈಲೆಂಟ್ ಆಗಿತ್ತು. ಈ ಟೈಮಲ್ಲೇ ಪಾಕಿಸ್ತಾನ ಮಾಡಬಾರ್ದಾಗಿತ್ತು, ಒಂದು ತಂಟೆ ಮಾಡ್ತು. ತಂಟೆ ಏನು ಮಾಡ್ತು ಗೊತ್ತಾ? ಕಾಶ್ಮೀರದಲ್ಲಿ ಉರಿ ಅಂತ ಒಂದು ಜಾಗ, ಆ ಉರಿಯಲ್ಲಿ ಸೈನಿಕರು ಮಲ್ಕೊಂಡಿರುವಾಗ ಪಾಕಿಸ್ತಾನದ ಒಂದಷ್ಟು ಭಯೋತ್ಪಾದಕರು ಒಳಕ್ಕೆ ಬಂದರು, ಮಲ್ಕೊಂಡಿರೋ ಸೈನಿಕರ ಮೇಲೆ ಗ್ರೆನೇಡ್ ಎಸೆದು 10-11 ಜನ ಸೈನಿಕರನ್ನ ಕೊಂದುಬಿಟ್ಟು ಓಡೋಗ್ಬಿಟ್ಟು ಓಡೋಗ್ಲಿಲ್ಲ, ಎಲ್ಲರೂ ಸಾಯಿಸಿದ್ರು ನಮ್ಮವ್ರು. ಆಮೇಲೆ ಒಂದು 4-6 ಗಂಟೆಗಳ ಗಲಾಟೆ ನಡೀತು ಅಥವಾ ಕಿತ್ತಾಟ ನಡೀತು, ಅದರಲ್ಲಿ ಎಲ್ಲ ಭಯೋತ್ಪಾದಕರನ್ನು ಕೊಂದು ಹಾಕಿದ್ರು. ಆದರೆ ನಮ್ಮ ಕಡೆ ತುಂಬ ದೊಡ್ಡ ಲಾಸ್ ಆಗಿತ್ತು. ಲಾಸ್ ಆದಾಗ ಈ ದೇಶದ ಪ್ರಧಾನಿಗೆ ಆಕ್ರೋಶ. ಯಾಕೆಂದರೆ ಈ ದೇಶದ ಪ್ರಧಾನಿ ಯಾವಾಗಲೂ ಹೇಳ್ಕೊಳ್ತಿದ್ರಲ್ಲ, 56 ಇಂಚಿನ ಎದೆ ನಂದು, ನಿಮ್ಮ ಥರ ಕುಗ್ಗಿರೋ ಎದೆಯಲ್ಲ, ಜಗತ್ತಿನ ಎದುರಿಗೆ ಎದೆ ಕೊಟ್ಕೊಂಡು ನಿಂತ್ಕೊಳ್ತೀವಿ ಅಂತ ಯಾವಾಗಲೂ ಹೇಳ್ತಿದ್ರಲ್ಲ, ಈಗ ಏನು ಮಾಡೋದು ಮುಂದೆ ಅಂತ ಟೆನ್ಷನಲ್ಲಿರುವಾಗ ಅದರ ಯುದ್ಧ ಸುಲಭಕ್ಕೆ ಮಾಡಲಿಕ್ಕಾಗಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಈ ದೇಶದ ಪ್ರಧಾನಿ ಏನು ಮಾಡಿದರು, ಈ ದೇಶದ ಪ್ರಧಾನಿ ಈ ದೇಶದ ಸೈನಿಕರನ್ನ ಕೇಳಿಕೊಂಡ್ರು. ನನಗಂತೂ ಸಿಕ್ಕಾಪಟ್ಟೆ ಕೋಪ ಇದೆ, ನಿಮ್ಗೇನು ಅನ್ಸುತ್ತೆ ಅಂತ ಕೇಳಿದರೆ ಸೈನಿಕರು ಹೇಳಿದರು, ನಿಮಗೆಷ್ಟು ಕೋಪ ಇದೆಯೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಕೋಪ ನಮಗಿದೆ, ನೀವು ಆರ್ಡರ್ ಕೊಡಲಿ ಅಂತ ಕಾಯ್ತಿದ್ದೀವಿ, ಈ ದೇಶ ಏನು ಅಂತ ಪಾಕಿಸ್ತಾನಕ್ಕೆ ಒಂದ್ಸಲ ತೋರಿಸಿಯೇ ಬಿಡ್ಬಿಡಬೇಕು, ನೀವು ಹ್ಞೂ ಅಂತೇಳಿ ಉಳಿದಿದ್ದು ನಾವು ನೋಡ್ಕೊಳ್ತೀವಿ ಅಂತ ಪ್ರಧಾನಮಂತ್ರಿ ಹೇಳಿದರು. 10 ದಿನ ಟೈಮ್ ಕೊಡ್ತೀನಿ,
ಹತ್ತು ದಿನದ ನಂತರ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸೋ ಜವಾಬ್ದಾರಿ ನಿಮ್ದು, ನಿಮ್ಗೇನು ಸಹಕಾರ ಬೇಕೋ ಕೊಡೋ ಜವಾಬ್ದಾರಿ ನನ್ನದು. ಜಗತ್ತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಇಡೀ ಜಗತ್ತನ್ನು ನಾನು ಹ್ಯಾಂಡಲ್ ಮಾಡ್ತೀನಿ, ಪಾಕಿಸ್ತಾನವನ್ನು ನೀವು ಹ್ಯಾಂಡಲ್ ಮಾಡಿ ಅಂತ ಈ ದೇಶದ ಸುಮಾರು 40 ಜನ ಸೈನಿಕರು, ಮಿತ್ರೆ 40 ಜನ ಭಾರತದ ಸೈನಿಕರು, ಯಾವಾಗಲೂ ಹೆಮ್ಮೆ ಪಡಿ. ಹೇಗೆ ಈ ನಾಡಿನಲ್ಲಿ ನೀವು ಶರಣರಿಗೆ ಗೌರವ ಕೊಡ್ತೀರೋ ಅಷ್ಟೇ ಗೌರವವನ್ನು ಈ ದೇಶದ ಸೈನಿಕರಿಗೂ ಕೊಡಬೇಕು. ಯಾಕೆಂದರೆ ಸೈನಿಕರು, 40 ಜನ ಸೈನಿಕರು ಮುಂದಿನ 10 ದಿನಗಳ ಕಾಲ ಎಂಥ ಟ್ರೈನಿಂಗ್ ತೊಗೊಂಡ್ರು ಗೊತ್ತಾ? ನಮ್ಗೆ ತಕ್ಷಣಕ್ಕೆ ಯಾವುದಾದ್ರೂ ಗುಡ್ಡ ತೋರಿಸಿ 10 ಅಂದರೆ ಜೀವ ಹೋಗ್ಬಿಡುತ್ತಲ್ಲ, ಆದರೆ ಈ ದೇಶದ ಸೈನಿಕರು 10 ದಿನಗಳಲ್ಲಿ ಪಾಕಿಸ್ತಾನದ ಒಳಗೆ ಕದ್ದು ಮುಚ್ಚಿ ನುಸುಳುಕೊಂಡು ಹೋಗಿ ಅಲ್ಲಿರೋ ಟಾರ್ಗೆಟನ್ನು ಗುರುತಿಸಬೇಕು. ಗುರುತಿಸೋದು ಹೆಂಗೆ? ನಾವೆಲ್ಲ ಮೊಬೈಲಲ್ಲಿ GPS ಹಾಕ್ಕೊಳ್ತೀವಲ್ಲ, ಹಾಗೆ ಅತ್ಯಾಧುನಿಕ GPS ಯಂತ್ರ ಅವ್ರ ಕೈಲಿ ಕೊಡ್ತಾರೆ. ಇಂಥ ಕೋಆರ್ಡಿನೇಷನ್ ಅಲ್ಲಿ ಹಿಂಗಿದ್ದಾರೆ ಅಂತೇಳಿ ಆ GPS ಯಂತ್ರ ಹುಡ್ಕೊಂಡು ಹೋಗಬೇಕು. ಯಾವ ಕಟ್ಟಡ ಅಂತ ಹೇಳಿರ್ತಾರೋ ಆ ಕಟ್ಟಡದೊಳಗೆ ನುಗ್ಗಬೇಕು. ಅಲ್ಲಿ ಕೂತಿರುವಂತ, ಅಲ್ಲಿ ಬಾಂಬ್ಗಳನ್ನು ತಯಾರು ಮಾಡ್ತಿರುವಂತ, ಮಲ್ಕೊಂಡಿರುವಂಥವ್ರನ್ನ ಎಲ್ಲರ ಮೇಲೆ ಅಟ್ಯಾಕ್ ಮಾಡಿ ಅವರೆಲ್ಲರನ್ನು ಧ್ವಂಸಗೊಳಿಸಿ, ಅಕಸ್ಮಾತ್ ನಮ್ಮ ಕಡೆಯವ್ರು ಯಾರಾದರೂ ಸತ್ತೋದ್ರೆ ಅವ್ರ ಬಾಡಿನಲ್ಲಿ ಬಿಡಬಾರ್ದು, ಆ ಬಾಡಿನೂ ತಗೊಂಡು ವಾಪಸ್ ಬರಬೇಕು. ಇಷ್ಟೂ ಕಂಡೀಷನ್ ಹಾಕ್ಕೊಂಡು 10 ದಿನಗಳ ಟ್ರೈನಿಂಗ್ ಕೊಡಲಾಯಿತು. 11ನೇ ದಿನ ನೆನ್ಪಿಟ್ಕೊಳ್ಳಿ, ನಮ್ಮೂರಲ್ಲಿ 11ನೇ ದಿನ ತಿಥಿ ಮಾಡ್ತೀವಿ ನಾವು, ಹೌದು ತಾನೇ? ಆದರೆ ಭಾರತೀಯ ಸೈನಿಕರು ಏನು ಮಾಡಿದರು ಗೊತ್ತಾ? 11ನೇ ದಿನ ಪಾಕಿಸ್ತಾನದ ಸೈನಿಕರ ತಿಥಿ ಮಾಡಲಿಕ್ಕೆ ಅಂತ ರಾತ್ರಿ ಹನ್ನೆರಡು ಗಂಟೆಗೆ ಹೆಲಿಕಾಪ್ಟರಿಂದ ಬಾರ್ಡರ್ ಹತ್ರ ಇಳಿಸ್ಲಾಯ್ತು ಅವರನ್ನ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಇದು ನೋಡ್ಬೇಕು ನೀವು. ಉರಿ ಸಿನಿಮಾ ಬಂತು, ಭಾಳ ಚೆನ್ನಾಗಿ ಬಂದಿದೆ. ಹೆಂಗಿತ್ತು? ಭಾಳ ಜನರಿಗೆ ಸೈನಿಕರ ಬಗ್ಗೆ ಗೊತ್ತಿಲ್ಲ. ಎಲ್ಲ ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ಭಾಳ ಜನ ತರುಂಡಿದ್ದೀರಿ, ಜೀವನದಲ್ಲಿ ಏನು ಮಾಡಬೇಕು ಅಂತ ಅನೇಕರಿಗೆ ಗೊತ್ತಿಲ್ಲ. ಅಕಸ್ಮಾತ್ ಸೈನ್ಯಕ್ಕೆ ಸೇರೋದಿದ್ರೆ ಸೈನ್ಯಕ್ಕೆ ಸೇರುವಂಥ ಅವಕಾಶವನ್ನು ಯಾವತ್ತೂ ಬಿಟ್ಕೊಡ್ಬೇಡಿ ಅಂತ. ಯಾಕೆಂದರೆ 11ನೇ ದಿನಕ್ಕಿಂತ ಮುಂಚೆ, ಅಂದರೆ 10ನೇ ದಿನ ರಾತ್ರಿ, ಎಲ್ಲ 40 ಜನ ಸೈನಿಕರನ್ನು ಕೂರಿಸ್ಕೊಂಡ್ರಂತೆ. ಕೂರಿಸ್ಕೊಂಡು ಒಂದು ಕಾಲಂ ಬರೋದ್ರಂತೆ. 4 ಲಾಂಚ್ ಪ್ಯಾಡ್ ಇದೆ, 4 ಮನೆಗಳ ಮೇಲೆ ಅಟ್ಯಾಕ್ ಮಾಡಬೇಕು. 3 ಗ್ರೂಪ್ ಮಾಡ್ತೀವಿ, 3 ಗ್ರೂಪ್ಗಳಲ್ಲಿ ಎಷ್ಟೆಷ್ಟು ಜನ ಹೋಗ್ತೀರಾ ಅಂತ ಲೆಕ್ಕ ಹಾಕಿದ್ರು. ಎಷ್ಟು ಜನ ಹೋಗ್ತಾರೆ, ಯಾವ ಲಾಂಚ್ ಪ್ಯಾಡ್ನ ಅಟ್ಯಾಕ್ ಮಾಡಬೇಕು, ಅಲ್ಲಿ ಎಷ್ಟು ಜನರನ್ನು ಕೊಲ್ಲಬೇಕು, ಎಲ್ಲ ಡಾಟಾ ಆದಮೇಲೆ ಕೊನೆಯಲ್ಲಿ ಒಂದು ಕಾಲಮ್ ಇತ್ತಂತೆ, ಎಷ್ಟು ಜನ ಇದರಲ್ಲಿ ಸಾಯಬಹುದು ಅಂತಿತ್ತಂತೆ. ಸೈನಿಕರು ಎಷ್ಟು ಜನ ನಮ್ಮವ್ರು ಸಾಯಬಹುದು ಅಂತಿತ್ತು. ಅದರಲ್ಲೂ ಬರೀತಾ 40 ಜನರಿಗೆ ಹೇಳಿದರು, ಈ 40 ಜನರಲ್ಲಿ ಒಂದು 18-20 ಜನ ಸಾಯ್ಬೋದು, ಉಳಿದ 20 ಜನ ಮಾತ್ರ ವಾಪಸ್ ಬರ್ಬೋದು ಅಂತ ನಮ್ಮ ಲೆಕ್ಕಾಚಾರ. ಆದರೆ ನೀವೆಲ್ಲರೂ ಬದುಕಿ ಬರಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳಬೇಕಾದ್ರೆ, ಎದುರು ಕೂತಿರೋ 40ರಲ್ಲಿ ಯೋಚನೆ ಮಾಡ್ತಿರ್ತಾರಲ್ಲ, ನಮ್ಮಿಬ್ಬರಲ್ಲಿ ಒಬ್ಬ ಗ್ಯಾರಂಟಿ, 50% ಜನ ಹೋಗ್ತಾರಲ್ಲ, ಇರೋ ಇಬ್ಬರಲ್ಲಿ ಒಬ್ಬ ಗ್ಯಾರಂಟಿ ಹೋಗ್ತಾನೆ ಅಂತ ಲೆಕ್ಕ ಆದರೆ ಅವನ ಪರಿಸ್ಥಿತಿ ಹೆಂಗಿರ್ಬೋದು? ನಮಗೇನಾದರೂ ಇವತ್ತು ಇಲ್ಲಿಂದ ಆಚೆ ನಿನ್ನ ರಸ್ತೆಗೆ ಹೋದರೆ ಸಾಯ್ತೀಯ ಅಂತ ಬ್ರಹ್ಮಾಂಡದ ಜ್ಯೋತಿಷಿ ಏನಾದರೂ ಹೇಳ್ಬಿಟ್ರೆ ನಾವು ಆಚೆಗೆ ಹೋಗಲ್ಲ, ಹೌದೋ ಅಲ್ವೋ? ನಾವು ಸಾಯ್ತೀವಿ ಅಂತ ಯಾರಾದರೂ ಹೇಳಿದ್ರೆ ಆಚೆ ಕಾಲಿಡಲ್ಲ. ಆದರೆ ಈ ದೇಶದ ಸೈನಿಕ, ನೀನು ಅಲ್ಲಿಗೆ ಹೋದರೆ ಸಾಯ್ಬೋದು ಅಂತ ಗೊತ್ತಿದ್ದಾಗ ಅವನು ಹೇಳ್ತಾನೆ, ನಾನು ಶತ್ರು ಚಿಂತೆ ಇಲ್ಲ ಸರ್, ನನ್ನ ದೇಶದ ಒಳಗೆ ನುಗ್ಗಿ ನನ್ನ ಜೊತೆಗಾರರನ್ನ ಕೊಂದಿದ್ರಲ್ಲ, ಅವರನ್ನ ಕೊಂದುಬಿಟ್ಟು ನಾನು ಶತ್ರು ಚಿಂತೆ ಇಲ್ಲ, ನಾನು ಈ ಕೆಲಸ ಮಾಡಿಯೇ ಬರೋನು ಅಂತೇಳಿ ನಿಶ್ಚಯ ಮಾಡಿ ಒಳಗೆ ನುಗ್ಗಿದ. ಆಮೇಲೆ ಏನಾಯ್ತು ಗೊತ್ತಾ? ರಾತ್ರಿ 12 ಗಂಟೆಗೆ ಹೆಲಿಕಾಪ್ಟರಿಂದ ಇವರನ್ನ ಆ ಬಾರ್ಡರ್ಗೆ ಡಂಪ್ ಮಾಡಲಾಯಿತು. ಅಲ್ಲೆಲ್ಲ ಧುಮುಕಿದ್ರು, ಧುಮುಕೊಂಡು ಏನು ಮಾಡಿದ್ರು, ಪಾಕಿಸ್ತಾನದ ಒಳಗೆ ಸುರಂಗ ಇವರೇನು ಮಾಡ್ಕೊಂಡಿದ್ರು, ಆ ಸುರಂಗದೊಳಗಿಂದ 3 ಕಿಲೋಮೀಟರ್ ಹಾದು ಗುಡ್ಡ ಬೆಟ್ಟಗಳನ್ನು ಇಳಿದು ಪಾಕಿಸ್ತಾನದ ಲಾಂಚ್ ಪ್ಯಾಡ್ಗಳು ಎದುರುಗಡೆ ಹೋಗಿ ನಿಂತ್ಕೊಂಡ್ರು. ಒಟ್ಟು 4 ಲಾಂಚ್ ಪ್ಯಾಡು, 3 ತುಕಡಿಗಳು, ಒಂದಾದ್ಮೇಲೆ ಒಂದು ಅಟ್ಯಾಕ್ ಮಾಡಬೇಕು. ಹೇಗೆ ಅಟ್ಯಾಕ್ ನಡೀತು ಅಂತಂದರೆ, 12 ಗಂಟೆಗೆ ಒಳಗೆ ಹೋದವರು 4 ಗಂಟೆಗಳ ಕಾಲ ನಿರಂತರವಾಗಿ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ವಾಪಸ್ ಬರಬೇಕು. ವಾಪಸ್ ಬರೋದು ಕಷ್ಟ ಯಾಕೆ ಗೊತ್ತಾ? ಹೋಗಬೇಕಾದ್ರೆ ನಾವು ಮುಖ ಕೊಟ್ಟು ಹೋಗ್ತೀವಿ, ಎದುರುಗಡೆ ಯಾರಿರ್ತಾನೋ ಗೊತ್ತಿರುತ್ತೆ. ವಾಪಸ್ ಬರಬೇಕಾದಾಗ ನಮ್ಮ ಬೆನ್ನಿರುತ್ತೆ, ಹಿಂದೆ ಅವನು ಎಲ್ಲಿರ್ತಾನೆ, ಎಲ್ಲಿಂದ ಅಟ್ಯಾಕ್ ಮಾಡ್ತಾನೋ ನಮ್ಗೆ ಗೊತ್ತಾಗಲ್ಲ. ನಾವು ಸಾಯೋದು ಗ್ಯಾರಂಟಿ. ಮತ್ತು ಹೋಗಬೇಕಾದ್ರೆ ನಾವು ಮಧ್ಯರಾತ್ರಿ ಬರ್ತೀವಿ ಅಂತ ಅವ್ರು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಎಲ್ಲರೂ ಹಾಗೆ ಇರ್ತಾರೆ. ಆದರೆ ಬರಬೇಕಾದ್ರೆ ಪ್ರಾಬ್ಲಮ್ ಏನು ಗೊತ್ತಾ? ನಾವು ವಾಪಸ್ ಬರಬೇಕಾದಾಗ ಅವರೆಲ್ರಿಗೂ ಸುದ್ದಿ ಮುಟ್ಟಿರುತ್ತೆ, ದೊಡ್ಡ ಸೇನೆ ಅಟ್ಯಾಕ್ ಮಾಡಬೇಕು ಅಂತ ಬರುತ್ತೆ, ಗೊತ್ತಾಗದೆ ಬರಬೇಕು. ಹೀಗಾಗಿ ಸಾಯೋದು ಗ್ಯಾರಂಟಿ ಅಂತ ಗೊತ್ತಿರುವಾಗ ರಾತ್ರಿ 12 ಗಂಟೆ ಒಳಗೆ ಹೋದವರು ಬೆಳಗ್ಗೆ 4 ಗಂಟೆ ಒಳಗೆ ಎಲ್ಲ ಕೆಲಸವನ್ನು ಮುಗಿಸಿ ಅವರಿಗೆ ಗೊತ್ತಾಗದಂತೆ ವಾಪಸ್ ಬಂದು ಈ ದೇಶದ ಗಡಿಯೊಳಕ್ಕೆ ಸೇರಿಕೊಂಡ್ರು. ನೆನಪಿರಲಿ ಮಿತ್ರರೇ, ಭಾರತದ ಕಡೆ ಒಬ್ಬೇ ಒಬ್ಬ ಸೈನಿಕನನ್ನು ಸತ್ತಿರಲಿಲ್ಲ, ಪಾಕಿಸ್ತಾನದ ಕಡೆ 40 ಭಯೋತ್ಪಾದಕರು, 2 ಸೈನಿಕರು ಸತ್ತೋಗಿದ್ರು, 4 ಮನೆಗಳು ಧ್ವಂಸಗೊಂಡಿದ್ರು. ಆಮೇಲೆ ಏನು ಗೊತ್ತಾ? ಸೈನಿಕರು ವಾಪಸ್ ಬರ್ತಾರೆ ಅಂತ ಕಾಯ್ಕೊಂಡು ಕೂತಿದ್ರಲ್ಲ ಒಳಗಡೆ ಡೇರೆಯಲ್ಲಿ, ಅವ್ರಿಗೆ ಇಷ್ಟ ಆಗೋ ತಿಂಡಿಗಳನ್ನೆಲ್ಲ ಮಾಡಿ ಕಾಯ್ಕೊಂಡು ಕೂತಿದ್ರಂತೆ. 40 ಜನ ಭಾರತೀಯ ಸೈನಿಕರು ವಾಪಸ್ ಬಂದಾಗ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡ್ರು. ಈ ಹುಡುಗರು ಚೆನ್ನಾಗಿ ತಿಂಡಿ ತಿಂದು ಮಲ್ಕೊಂಬಿಟ್ರು.
ರಾತ್ರಿ ಏನೂ ಆಗೇ ಇಲ್ಲ ಅನ್ನೋ ಥರ. ಆಮೇಲೆ ಏನಾಯಿತು ಮಜವಾಗಿರೋ ಸಂಗತಿ, ಈ ದೇಶದ ಸೈನಿಕ ಅಧಿಕಾರಿ ಪಾಕಿಸ್ತಾನದ ಸೈನಿಕ ಅಧಿಕಾರಿಗೆ ಫೋನ್ ಮಾಡಿದರು ಬೆಳಗ್ಗೆ 9:00 ರಿಸೀವ್ ಮಾಡಲಿಲ್ಲ. ಅವ್ರು ಟೆನ್ಷನ್ ಶುರುವಾಗ್ಬಿಟ್ಟಿತ್ತು ಅವ್ರಿಗೆ. ಭಾರತ ಏನಾದರೂ ಕೇಳಿದ್ರೆ ಏನು ಹೇಳೋದು ಅಂತ. 10:00 ರಿಸೀವ್ ಮಾಡಲಿಲ್ಲ, 10:00 ಮಾಡಲಿಲ್ಲ, 11:00 ಫೋನ್ ನಿಧಾನಕ್ಕೆ ರಿಸೀವ್ ಮಾಡಿ ಕೇಳಿದರು. ಏನು ಸರ್ ಫೋನ್ ಮಾಡಿರೋದು? ನಮ್ಮ ಕಡೆ ಸೈನಿಕ ಅಧಿಕಾರಿ ಹೇಳಿದರು, ಏನಿಲ್ಲ ನಿನ್ನೆ ರಾತ್ರಿ ನಮ್ಮದೊಂದು 40 ಹುಡುಗರು ಒಳಗೆ ಬಂದುಬಿಟ್ಟಿದ್ರು. ಅವ್ರು ಹೇಳ್ತಿದ್ದಾರೆ 40 ಭಯೋತ್ಪಾದಕರು 2 ಸೈನಿಕರನ್ನ ಕೊಂದಿದ್ದೀವಿ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ. ಯಾಕೋ ಲೆಕ್ಕ ಟ್ಯಾಲಿ ಆಗ್ತಾ ಇಲ್ಲ. ಡೆಡ್ ಬಾಡಿಗಳನ್ನ ಸ್ವಲ್ಪ ಲೆಕ್ಕ ಮಾಡಿ ನೀವು ನಂಬರ್ ಹೇಳಿದರೆ ನಾವು ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಪಾಕಿಸ್ತಾನದ ಅಧಿಕಾರಿಗೆ ಫೋನ್ ಮಾಡಿದರೆ ಹೆಂಗಿರ್ಬೇಡ ಪಾಕಿಸ್ತಾನದ ಸ್ಥಿತಿ ಮಿತ್ರೇ? ಪಾಕಿಸ್ತಾನದ ಸ್ಥಿತಿ ಇವತ್ತು ಹೆಂಗಿದೆ ಅಂತಂದರೆ, ನಾವೆಲ್ಲ ಬೈಕೊಂಡು ತಿರುಗಾಡ್ತಿದ್ವಲ್ಲ, ಪಾಕಿಸ್ತಾನ ಮುರ್ದಾಬಾದ್, ಪಾಕಿಸ್ತಾನ ಹಂಗೆ, ಪಾಕಿಸ್ತಾನ ಹಿಂಗೆ ಅಂತ ಇವತ್ತು ಬೈಬೇಕಾದ ಅಗತ್ಯ ಇಲ್ಲ. ಯಾಕೆ ಅಂದರೆ ಪಾಕಿಸ್ತಾನ ನಿಜವಾಗ್ಲೂ ಬರಬಾದಾಗೋಗಿದೆ. ಪಾಕಿಸ್ತಾನ ಎಷ್ಟು ಬರಬಾದಾಗೋಗಿದೆ ಅಂತಂದರೆ, ಈ ದೇಶದ ಪ್ರಧಾನಿ 8 ಒಂದು ನಿರ್ಣಯ ತಗೊಂಡ್ರು. ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ದೊಡ್ಡವ್ರಿಗಂತೂ ಗೊತ್ತಿರುತ್ತೆ. 2 ಹಿಂದೆ 8 ಈ ದೇಶದ ಪ್ರಧಾನಿ ಹೇಳಿದರು, ಭಾಯಿಯೋರ್ವೇನೋ ಇವತ್ತು ರಾತ್ರಿ 12:00 ₹500,000 ನಡೆಯಲ್ಲ ಅಂದರು. ಹಂಗೆ ಅಂದ ತಕ್ಷಣ ಅನೇಕರು ಅಂದ್ಕೊಂಡ್ರು 500,000 ನಡೆಯಲ್ಲ ಅಂದರೆ ಮುಂದೇನಾಗುತ್ತೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಆದರೆ ಈ ದೇಶದ ಪ್ರಧಾನಿ ಎಷ್ಟು ಬುದ್ಧಿವಂತರು ಅಂದರೆ, ಅನೇಕರು ಹೇಳ್ತಾರೆ ಈ ದೇಶದ ಪ್ರಧಾನಿ ಏಕಾಏಕಿ ಆ ನಿರ್ಣಯ ತಗೊಂಡ್ರು ಅಂತ. ಇಲ್ಲ, 1 ಮುಂಚೆ ಪ್ಲ್ಯಾನ್ ಮಾಡಿದ್ರು. 1 ಏನು ಮಾಡಿದ್ರು ಗೊತ್ತಾ? ಈ ದೇಶದ 50% ಜನಕ್ಕೆ, ನೆನಪಿಟ್ಕೊಳ್ಳಿ, 60 ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಈ ದೇಶದ 50% ಜನ ಬ್ಯಾಂಕಿಗೆ ಬಂದಿರಲಿಲ್ಲ. ಈ ದೇಶದ ಪ್ರಧಾನಿ ಹೇಳಿದರು, ನೀವೆಲ್ಲ ಬ್ಯಾಂಕಿಗೆ ಬರೋವರೆಗೂ ನಾನು ಏನೂ ನಿರ್ಣಯ ತೆಗೆದುಕೊಳ್ಳಿಕ್ಕಾಗಲ್ಲ, ಮೊದಲು ಬ್ಯಾಂಕಿಗೆ ಬನ್ನಿ ಅಂತ ಜನ್ಧನ್ ಅಕೌಂಟ್ ಮಾಡಿಸಿದ್ರು. ನಮ್ಮ ಜನ ಹೇಳಿದರು ಬ್ಯಾಂಕಿಗೆ ಹೋದರೆ ದುಡ್ಡಿಡಬೇಕು, ಬ್ಯಾಂಕಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಪ್ರಧಾನಮಂತ್ರಿ ಏನು ಹೇಳಿದ್ರು ಗೊತ್ತಾ? ದುಡ್ಡಿಡಬೇಕು ಅನ್ನೋದು ಪ್ರಾಬ್ಲಮ್ ತಾನೇ, 0 ಅಕೌಂಟ್ ಮಾಡಿಕೊಡ್ತೀನಿ, ಎಲ್ಲ ಬ್ಯಾಂಕ್ಗಳು ನಿಮ್ಮ ಹಿಂದೆ ಬೀಳ್ತವೆ, ನೀವು 0 ಅಕೌಂಟ್ ಮಾಡಿ 1 ಅಕೌಂಟಲ್ಲಿ ಇಡಬೇಡಿ, ನೀವು ಬ್ಯಾಂಕಿಗೆ ಬನ್ನಿ ಸಾಕು, ಉಳಿದಿದ್ದು ನಾನು ನೋಡ್ಕೊಳ್ತೀನಿ ಅಂತ. ಈ ದೇಶದ ಜನ ಬ್ಯಾಂಕಿಗೆ ಬಂದರು. ಆದರೆ ಬಡವರ ವಿಚಿತ್ರ ಏನು ಗೊತ್ತಾ? ಶ್ರೀಮಂತರ ಮನೆಯಲ್ಲಿ ನೀವು ಹುಂಡಿ ಇಟ್ಟರೆ ಅದನ್ನು ಶೋಕೇಸಲ್ಲಿ ಇಡ್ತಾರೆ, ಅವ್ರು ದುಡ್ಡು ಹಾಕಲ್ಲ ಅದರಲ್ಲಿ. ಆ ಹುಂಡಿ ಅನ್ನೋ ಶೋಕೇಸಲ್ಲಿ ಇಡೋ ವಸ್ತು ಅವರಿಗೆ. ಆದರೆ ಬಡವ್ರ ಮನೇಲಿ ಒಂದು ಹುಂಡಿ ಇಡಿ, ಸೆರಗಲ್ಲಿರೋ ದುಡ್ಡನ್ನು ತೆಗೆದು ಅಮ್ಮನೂ ಅದಕ್ಕೆ ದುಡ್ಡು ಹಾಕ್ತಾಳೆ, ಅಪ್ಪ ಹೊರಗಡೆಯಿಂದ ಬಂದಾಗ ₹1 ಹಾಕ್ತಾನೆ, ನಿಮ್ಗೆ ₹5 ಕೊಟ್ಟರೆ ₹5 ರೂಪಾಯಿ ಖರ್ಚು ಮಾಡಿ ₹1 ನೀವು ಹುಂಡಿಯಲ್ಲಿ ಹಾಕ್ತೀರಾ, ಒಟ್ಟಲ್ಲಿ ಹುಂಡಿ ತುಂಬಿಸ್ಬೇಕು ಅಂತ ಎಲ್ರಿಗೂ. ಯಾವಾಗ ಜನ್ಧನ್ ಅಕೌಂಟ್ ಮಾಡಿಸಿದ್ರು ನರೇಂದ್ರ ಮೋದಿಯವರು, ಅದು 0 ಅಂತಿತ್ತು. ಜನ ಎಷ್ಟು ದುಡ್ಡಿಟ್ರು ಅಂತಂದರೆ, ಅದು ಶುರುವಾದ 1 40,000 ರೂಪಾಯಿ ಅದರಲ್ಲಿ ಬಂದಿತ್ತು. ನಾನು ನಿನ್ನೆ ರಿಪೋರ್ಟ್ ನೋಡ್ತಿದ್ದೀನಿ, 180,000 ರೂಪಾಯಿ ಹಣ ಈಗ ಜನ್ಧನ್ ಅಕೌಂಟಲ್ಲಿ ಕೂತಿದೆ. 180,000 ರೂಪಾಯಿ. ಕರ್ನಾಟಕದ ಬಜೆಟ್ ಎಷ್ಟು ಗೊತ್ತಾ? 2,00,000 ರೂಪಾಯಿ ಚಿಲ್ಲರೆ, 2.5 ರೂಪಾಯಿನೋ ಇರಬೇಕು ಈ ಬಾರಿ. 2.5 ರೂಪಾಯಿ ಕರ್ನಾಟಕದ ಬಜೆಟ್ಟು, 0 ಜನ್ಧನ್ ಅಕೌಂಟಲ್ಲಿ ಬಡವರಿಟ್ಟಿರೋ ಹಣವೇ 1.75 ರೂಪಾಯಿ ಇದೆ ಅಂತಂದರೆ, ಯೋಚನೆ ಮಾಡಿ ಎಷ್ಟು ದೊಡ್ಡ ಮೊತ್ತವನ್ನು ಈ ದೇಶದ ಬಡವರು ಸಂಗ್ರಹಿಸಿ ಬ್ಯಾಂಕಲ್ಲಿಟ್ಟರು ಅಂತ ನರೇಂದ್ರ ಮೋದಿ ಅಕೌಂಟ್ ಮಾಡಿಕೊಟ್ಟರು ಅವರಿಗೆ. ಈಗ ಸುಮ್ಮನೆ ಯೋಚನೆ ಮಾಡಿ, ನರೇಂದ್ರ ಮೋದಿ ನಮ್ಮೆಲ್ಲ ಬಡವರಿಗೂ ಅಕೌಂಟ್ ಮಾಡಿಕೊಟ್ಟಿರಲಿಲ್ಲ ಅಂದಿದ್ದರೆ 500,000 ರೂಪಾಯಿ ಇವತ್ತಿಂದ ನಡೆಯಲ್ಲ, ನಿಮ್ಮ ಹತ್ರ ಇರೋ ದುಡ್ಡನ್ನು ಅಕೌಂಟಿಗೆ ಹಾಕಿ ಅಂದರೆ ಎಲ್ಲಿ ಹಾಕಬೇಕಿತ್ತು ನಾವು? ಆವಾಗ ನಾವೆಲ್ಲ ಕಣ್ಣೀರು ಹಾಕಬೇಕಾಗಿತ್ತು. ಎಂಥ ಅನ್ಯಾಯ ಮಾಡಿಬಿಟ್ರು ಮೋದಿ ಅಂತ. ಮೋದಿ ಅನ್ಯಾಯ ಮಾಡಲಿಲ್ಲ, ಶ್ರೀಮಂತರ ಮೇಲೆ ಕಣ್ಣಿತ್ತು ಅವರಿಗೆ. ಆದರೆ ಬಡವರನ್ನು ಉದ್ಧಾರ ಮಾಡಬೇಕು, ಇವರಿಗೆ ಮೋಸ ಆಗಬಾರ್ದು ಅಂತ ಇವ್ರನ್ನೆಲ್ಲ ಅಕೌಂಟ್ ಮಾಡಲಿಕ್ಕೆ ಕರ್ಕೊಂಡು ಬಂದರು. ನೆನಪಿರಲಿ, ಇವತ್ತು ಭಾರತ ಹೆಂಗಾಗಿದೆ ಅಂತಂದರೆ, ಜಗತ್ತಿನಲ್ಲಿ 1 33 ಬ್ಯಾಂಕ್ ಅಕೌಂಟ್ಗಳನ್ನು ಮಾಡಿರುವಂಥ ರೆಕಾರ್ಡ್ ಯಾರಿಗಾದರೂ ಇದ್ದರೆ ಅದು ಭಾರತಕ್ಕೆ ಮಾತ್ರ ಇರೋದು. ಇದು ಭಾರತದ ಶ್ರೇಷ್ಠತೆ. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವರು, ಬರೀ ಅಕೌಂಟ್ ಮಾಡಿದರೆ ಉಪಯೋಗ ಇಲ್ಲ, ಅಕೌಂಟಿಗೆ ಇನ್ನೇನಾದರೂ ಆ್ಯಡ್ ಮಾಡಬೇಕು ಅಂತ ಆಧಾರ್ ಕಾರ್ಡನ್ನು ಕನೆಕ್ಟ್ ಮಾಡಿ ಅಂದರು. ನಮ್ಮ ಜನ ಹೇಳಿದ್ರು ಆಧಾರ್ ಕಾರ್ಡ್ನ ಯಾಕೆ ಕನೆಕ್ಟ್ ಮಾಡಬೇಕು, ಮಾಡಲ್ಲ ನಾವು ಅಂತ. ಅವರಂದರು ಮಾಡಲೇಬೇಕು, ಯಾಕೆ ಅಂದರೆ ಇನ್ನು ಮುಂದೆ ನಿಮ್ಗೆ ಯಾವ್ಯಾವ ಸಬ್ಸಿಡಿ ಹಣ ಬರುತ್ತೋ ಅದನ್ನು ಯಾರೂ ಮಧ್ಯವರ್ತಿಗಳು ಕೊಡಲ್ಲ, ಡೈರೆಕ್ಟಾಗಿ ಸರ್ಕಾರವೇ ನಿಮ್ಮ ಅಕೌಂಟಿಗೆ ಹಾಕಿಬಿಡುತ್ತೆ, ಹಾಗಾಗಿ ನೀವೇ ಅದು ಅಂತ ಗ್ಯಾರಂಟಿ ಮಾಡ್ಕೊಳ್ಳಿಕ್ಕೆ ಆಧಾರ್ ಕನೆಕ್ಟ್ ಮಾಡಿ ಅಂತಂದರು. ಯಾವಾಗ ಬಡವರು ಕರೆಕ್ಟ್ ಅಲ್ಲ, ಮಧ್ಯದಲ್ಲಿ ಯಾರೊಬ್ಬ ಗ್ರಾಮ ಪಂಚಾಯತ್ ಅವನ ಮಧ್ಯೆ ಕೂತ್ಕೊಂಡ್ರೆ ಅವನೇನು ಮಾಡ್ತಾನೆ, 300 ಕೊಡೋ ಕಡೆ 250 ಕೊಡ್ತಾನೆ. ನಮ್ಗೆ 250 ಬಂತಲ್ಲ ಸಾಕು ಅಂತ ಸುಮ್ಮನೆ ಹೋದರೆ, ಒಬ್ಬರ ತಲೆ ಮೇಲೆ 50 ಇಟ್ಕೊಂಡ್ರು, ಒಂದು ಹಳ್ಳಿಯಲ್ಲಿ 10,000 ಜನರದ ಹತ್ರ 50 ಇಟ್ಕೊಂಡ್ರು, ಎಷ್ಟು ದುಡ್ಡಾಗೋಯ್ತು ಅವನಿಗೆ? ಅವನು ಮಾಲಾಮಾಲ ಆಗ್ಬಿಡ್ತಾನೆ. ಇದು ಗೊತ್ತಿದೆ, ನರೇಂದ್ರ ಮೋದಿ ಹೇಳಿದ್ರು ಇನ್ನು ಮುಂದೆ ಯಾವ ಸಬ್ಸಿಡಿನೂ ಕೂಡ ಮಧ್ಯವರ್ತಿಗಳ ಮೂಲಕ ಬರಲ್ಲ, ಡೈರೆಕ್ಟ್ ಆಗಿ ಸರ್ಕಾರವೇ ಕೊಡುತ್ತೆ, ನಿಮಗೆ 1 ಕೂಡ ಮೋಸ ಆಗಬಾರ್ದು ಅಂತ ಆಧಾರ್ ಕನೆಕ್ಟ್ ಮಾಡಿಸಿದ್ರು. ನಮಗೆ ಭಾಳ ಖುಷಿಯಾಗಿ ಎಲ್ಲ ಬಡವರು ಹ್ಞೂ ಅಂತಂದ್ರಲ್ಲ, ಅದಾದ್ಮೇಲೆ ಏನಾಯ್ತು ಗೊತ್ತಾ?
ಈ ದೇಶದಲ್ಲಿ 3 ಕೋಟಿ ಜನ ಫೇಕ್ ರೇಷನ್ ಕಾರ್ಡ್ ಇಟ್ಕೊಂಡಿದ್ರು. ರೇಷನ್ ಕಾರ್ಡ್ ಅವ್ರಿಗೆ ಬದುಕೇ ಇರಲಿಲ್ಲ, ಅವ್ರ ಹೆಸರಲ್ಲಿ ರೇಷನ್ ಕಾರ್ಡ್ ಇತ್ತು, ಅವರೆಲ್ಲರೂ ದುಡ್ಡು ಲೂಟಿ ಮಾಡ್ತಾ ಇದ್ರು, ಆ ರೇಷನ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಯಿತು. ಈ ದೇಶದಲ್ಲಿ 100,000 ಜನ ಮಕ್ಕಳ ಬಡ ಮಕ್ಕಳ ಊಟ ಅಂತ ಹೇಳಿ ಅವ್ರು ದುಡ್ಡು ತಗೊಳ್ತಾ ಇದ್ರು, ಈ ಅಕೌಂಟಿಗೂ ಆಧಾರ್ಗೂ ಕನೆಕ್ಟ್ ಮಾಡಿದ್ಮೇಲೆ ಅದೆಲ್ಲ ನಿಂತೋಯ್ತು. ಈ ದೇಶದಲ್ಲಿ 1,000 ಟೀಚರ್ಗಳು ಬದುಕೇ ಇರಲಿಲ್ಲ, ಆ ಥರದ ಸ್ಕೂಲ್ಗಳೇ ಇರಲಿಲ್ಲ, ಅವ್ರು ದುಡ್ಡು ತಗೊಳ್ತಾ ಇದ್ರು, ಅವೆಲ್ಲ ನಿಂತೋಯ್ತು ಆಧಾರ್ ಕನೆಕ್ಟ್ ಮಾಡಿದ್ಮೇಲೆ. ನರೇಂದ್ರ ಮೋದಿ ಕಳ್ಳರನ್ನು ಹೆಂಗೆ ಹೊಡೆದ್ರು ಅಂತಂದರೆ, ಕಳೆದ 5 ವರ್ಷಗಳಲ್ಲಿ ಒಟ್ಟು 600,000 ಕೋಟಿ ರೂಪಾಯಿನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. 1,00,000 ಕೋಟಿ ರೂಪಾಯಿ ಮೋಸ ಆಗ್ತಿದ್ದ ದುಡ್ಡನ್ನ ಉಳಿಸಿದ್ದಾರೆ. ಇದು ನರೇಂದ್ರ ಮೋದಿಯವರ ಸಾಧನೆ. 1,00,000 ಕೋಟಿ ರೂಪಾಯಿ ಉಳಿಸಿದ್ದೀವಿ ಅಂತ. ಯಾವಾಗ ಇವೆಲ್ಲ ಆಗೋಯ್ತೋ ಆಗ ನರೇಂದ್ರ ಮೋದಿಯವರಿಗೆ ಧೈರ್ಯ ಬಂತು, ಈಗ ನಾನು ಡಿಮಾನಿಟೈಸೇಷನ್ ಮಾಡ್ಬೋದು ಅಂತ 500,000 ಬ್ಯಾನ್ ಮಾಡಿದ್ರು. ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇಡಿ ಅಂದಾಗ ಎಲ್ಲರೂ ಹೋಗಿ ಬ್ಯಾಂಕಲ್ಲಿ ಸಾಲು ನಿಂತು ಇಟ್ಟರು. ಆದರೆ ಆಶ್ಚರ್ಯ ಏನು ಗೊತ್ತಾ, ಯಾರು ಹಾಸಿಗೆ ಸಂಧಿ ಒಳಗೆ ಬಾತ್ರೂಮ್ ಒಳಗೆ ಇಟ್ಟು ಮುಚ್ಚಿಟ್ಕೊಂಡಿದ್ರು ಅವರೆಲ್ಲ ಏನು ಮಾಡಿದ್ರು ಗೊತ್ತಾ, ತೊಗೊಂಡು ಬಂದು ಊರಿನ ಬಡವರನ್ನು ಕರೆದು, ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಇದೆ, ನೀವು ನನಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಇಷ್ಟು ವರ್ಷಗಳಿಂದ, ಹೀಗಾಗಿ 500,000 ರೂಪಾಯಿ ನೋಟುಗಳನ್ನು ನಿಮ್ಗೆ ಕೊಡ್ತೀನಿ, ನೀವು ಬ್ಯಾಂಕಲ್ಲಿ ಇಟ್ಕೊಳ್ಳಿ, ನಾನು ಕೇಳಿದಾಗ ವಾಪಸ್ ಕೊಡಿ ಅಂತ. ಏನು ಬುದ್ಧಿವಂತರಪ್ಪ ಇವರು, 8 ಜನರಿಗೆ ಕೊಟ್ಟರು ಅಂತಂದರೆ ಅನೇಕ ಜನ್ಧನ್ ಅಕೌಂಟ್ಗಳು ತುಂಬೋದು. ಅವ್ರ ಲಿಮಿಟ್ ಇರುತ್ತಲ್ಲ, 25,000 ಇಡ್ಬೋದು, 30,000 ಇಡ್ಬೋದು, ಅವೆಲ್ಲ ಲಿಮಿಟ್ ತುಂಬುವಷ್ಟು ಪ್ರತಿಯೊಬ್ಬರಿಗೂ ಹಂಚಿದ್ರು. ನರೇಂದ್ರ ಮೋದಿಯವರಿಗೆ ಇದು ಗೊತ್ತಾಯ್ತು. ನರೇಂದ್ರ ಮೋದಿ ಒಂದ್ಸಲ ಓಪನ್ ಭಾಷಣದಲ್ಲಿ ಹೇಳಿದರು, ಯಾರ್ಯಾರು ಜನ್ಧನ್ ಅಕೌಂಟಲ್ಲಿ ಶ್ರೀಮಂತರು ದುಡ್ಡು ಕೊಟ್ಟಿದ್ದಾರೋ ಎಲ್ಲ ಮುಗಿದ್ಮೇಲೆ 1 ಪೈಸ ವಾಪಸ್ ಕೊಡಬೇಡಿ. ಯಾರಾದರೂ ಕೇಳಲಿಕ್ಕೆ ಬಂದರೆ ಮೋದಿಗೆ ಲೆಟ್ರ್ ಬರಿತೀನಿ ಅಂತ ಹೇಳಿ, ಮೋದಿ ನನಗೆ ಕೊಟ್ಟಿರೋ ದುಡ್ಡು ಅಂತ ಹೇಳಿ, ಉಳಿದಿದ್ದು ನಾನು ನೋಡ್ಕೊಳ್ತೀನಿ ಅಂತ ಮೋದಿಯವರು ಹೇಳಿದ್ರಲ್ಲ, ಈ ದೇಶದ ಸಿರಿವಂತರು ಯಾರು ನಮ್ಮನ್ನು ಲೂಟಿ ಮಾಡ್ಕೊಂಡು ಬದುಕಿದ್ರೋ ಅವ್ರ ದುಡ್ಡೆಲ್ಲ ಬ್ಯಾಂಕಿಗೆ ಬಂತು. ಬ್ಯಾಂಕಿಗೆ ಬಂದಿದ್ರೆ ಲಾಭ ಏನಾಯ್ತು ಗೊತ್ತಾ, ದುಡ್ಡೆಲ್ಲ ಬ್ಯಾಂಕಲ್ಲಿ ಸೇರ್ಕೊಂಡಿದ್ದರಿಂದ ಈಗ ದೇಶದ ಡೆವಲಪ್ಮೆಂಟ್ಗೆ 15,00,000 ಕೋಟಿ ರೂಪಾಯಿ ಹಣ ಬಂತು. ಡೆವಲಪ್ಮೆಂಟ್ ಹೆಂಗಾಯ್ತು ಗೊತ್ತಾ, ಈ ದೇಶದಲ್ಲಿ ರಸ್ತೆಗಳಾಗ್ತಿರ್ಲಿಲ್ಲ, ಈ ದೇಶದಲ್ಲಿ ಶೌಚಾಲಯಗಳಾಗ್ತಿರ್ಲಿಲ್ಲ, ಈ ದೇಶದಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಟಿ ನಡೀತಾನೆ ಇರಲಿಲ್ಲ. ಈ ದುಡ್ಡನ್ನ ನರೇಂದ್ರ ಮೋದಿಯವರು ಇನ್ವೆಸ್ಟ್ ಮಾಡಿ ಈ ದೇಶದ ಡೆವಲಪ್ಮೆಂಟ್ ಅನ್ನು ಹೆಂಗೆ ಮಾಡಿದ್ರು ಅಂದರೆ, ನಮ್ಮ ಜೊತೆ ಚೀನಾ ಯಾವಾಗಲೂ ಕಿತ್ತಾಡ್ತಾ ಇತ್ತು. ಚೀನಾ ಗ್ಯಾರಂಟಿ ಏನಿತ್ತು ಅಂದರೆ, ಇಂಡಿಯಾ ಚೈನಾ ಬಾರ್ಡರಲ್ಲಿ ಚೀನಾದ ರೋಡ್ ಚೆನ್ನಾಗಿದೆ, ಚೀನಾ ರೈಲು ಚೆನ್ನಾಗಿ ಮಾಡ್ಕೊಂಡಿದೆ, ಚೀನಾ ಏರ್ಫೋರ್ಸ್ ಏರ್ಪೋರ್ಟ್ಗಳನ್ನು ಮಾಡ್ಕೊಂಡಿದೆ, ಭಾರತ ಏನೂ ಮಾಡಿಲ್ಲ ಅಂತ. ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ, ನಾವೆಲ್ಲ ಡಿಮಾನಿಟೈಸೇಷನಿಂದ ಏನೇನು ದುಡ್ಡಿಟ್ಟಿದ್ವೋ ಆ ದುಡ್ಡನ್ನೆಲ್ಲ ತೆಗೆದುಕೊಂಡೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿ ನರೇಂದ್ರ ಮೋದಿ ಚೀನಾ ಬಾರ್ಡ್ರಲ್ಲಿ 2,000 ಕಿಲೋಮೀಟರ್ ರೋಡ್ ಮಾಡಿದರು. ರೋಡ್ ಮಾಡಿದ್ಮೇಲೆ ಚೀನಾ ಹೇಳುತ್ತೆ, ಇನ್ನು ಭಾರತವನ್ನು ನಾನು ಎದುರಿಸೋದು ಬಹಳ ಕಷ್ಟ, ಭಾರತದೊಂದಿಗೆ ಬಾಯಿ ಮುಚ್ಚಿಕೊಂಡು ಫ್ರೆಂಡ್ಶಿಪ್ ಇಟ್ಕೋಬೇಕು ಅಂತ. ಚೀನಾ ಕೂಡ ಬಾಯಿ ಮುಚ್ಚಿಕೊಡೋಂಗಾಯ್ತಲ್ಲ, ಇದು ಡಿಮಾನಿಟೈಸೇಷನ್ನ ಪ್ರಭಾವದಿಂದ ಆಗಿರುವಂಥದ್ದು. ಮಿತ್ರ ನೆನ್ಪಿಟ್ಕೊಳ್ಳಿ, ಇವತ್ತು ಚೀನಾ ಹೆಂಗಿದೆ ಅಂತಂದರೆ ಭಾಳ ಜನ ತರುಣರಿಗೆ ಗೊತ್ತಿರಲಿಕ್ಕಿಲ್ಲ, ನಾವೆಲ್ಲ ಇದನ್ನು ನೋಡಲ್ಲ, ತುಂಬ ಸೂಕ್ಷ್ಮವಾದ ಸಂಗತಿ. ಚೀನಾ ತನ್ನ ಪಠ್ಯಪುಸ್ತಕಗಳಲ್ಲಿ, ಚೀನಾ ತನ್ನ ಪೇಪರ್ಗಳಲ್ಲಿ ಇಂಡಿಯಾ ಮ್ಯಾಪ್ ಬಿಡಿಸುವಾಗ ಹೆಂಗೆ ಬಿಡಿಸುತ್ತೆ ಗೊತ್ತಾ, ನೀವು ಕಾಶ್ಮೀರ ಬಿಡಿಸ್ತೀರಲ್ಲ, ಕಾಶ್ಮೀರ ಈ ಪೇಟದ ಥರ ಇರುತ್ತೆ, ಒಂದು ಕಡೆ ಮೇಲಕ್ಕೆ ಬಂದು ಸ್ವಲ್ಪ ಚೆನ್ನಾಗಿರುತ್ತೆ, ಇವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಚೀನಾ ಏನು ಮಾಡುತ್ತೆ, ಚೂಪ್ ಮಾಡಿಬಿಡುತ್ತೆ ಭಾರತವನ್ನು. ಚೂಪ್ ಮಾಡಿ ಹೇಳುತ್ತೆ, ಕಾಶ್ಮೀರದ ಒಂದು ಭಾಗ, 1/3 33% ಭಾರತದ ಹತ್ರ ಇಲ್ಲ, ಅದು ಪಾಕಿಸ್ತಾನದ ಹತ್ರ ಇದೆ. ಹೀಗಾಗಿ ಈ ಪಾಕಿಸ್ತಾನದ ಹತ್ರ ಇರುವ ಪಾರ್ಟನ್ನು ಬಿಟ್ಟು ಭಾರತದ ಮ್ಯಾಪ್ ಬಿಡಿಸುತ್ತೆ. ಅವಾಗೆಲ್ಲ ಈ ದೇಶದ ಪ್ರಧಾನಿ ಮನಮೋಹನ್ ಸಿಂಗ್ರು ಕಣ್ಣೀರಿಟ್ಟು ಕೇಳ್ಕೊಳ್ತಿದ್ರು, ಇಲ್ಲ ಪಿ ಓಕೆನೂ ನಮ್ಮದೇ, ಪ್ಲೀಸ್ ಅದನ್ನು ಬಿಡಿಸ್ಬೇಡಿ ಅಂತ. ಯಾವಾಗ ಭಾರತ ಬಾರ್ಡ್ರಲ್ಲಿ ಸ್ಟ್ರಾಂಗ್ ಆಯಿತೋ ಚೀನಾಗೆ ಗೊತ್ತಾಯಿತು, ಇನ್ನು ಮುಂದೆ ನಾನು ಹಂಗೆ ಬಿಡಿಸಿದರೆ ಭಾರತ ನನ್ನ ಹತ್ರ ಬರದೇ ಇಲ್ಲ, ಅದು ಏನು ಮಾಡಬೇಕೋ ಅದು ಮಾಡುತ್ತೆ ಅಂತ ಗೊತ್ತಾಗಿ, 2 ತಿಂಗಳ ಹಿಂದೆ ಅದು ತನ್ನ ಪತ್ರಿಕೆಗಳಲ್ಲಿ ಬರುವಂಥ ಭಾರತದ ಭೂಪಟವನ್ನು ಚೇಂಜ್ ಮಾಡಿದೆ. ಪಿ ಓಕೆಯನ್ನು ಕೂಡ ಭಾರತದಲ್ಲೇ ತೋರಿಸಿ ಭಾರತದ ಹೊಸ ಭೂಪಟವನ್ನು ಪ್ರಕಟಪಡಿಸಿದೆ. ಯಾಕೆ ಅಂದರೆ ಭಾರತ ಇವತ್ತು ಸ್ಟ್ರಾಂಗ್ ಆಗಿದೆ. ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ, ಭೂತಾನ್ ಅಂತ ಒಂದು ರಾಷ್ಟ್ರ ಇದೆ ನಮ್ಮ ಪಕ್ಕದಲ್ಲೇ ಇರೋ ರಾಷ್ಟ್ರ, ಈ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿಕೊಂಡು ಆ ರಾಷ್ಟ್ರದ ಗಡಿಗೆ ಚೀನಾ ಬಂದಾಗ ಭೂತಾನ್ ನಮ್ಮನ್ನು ಕೇಳ್ಕೊಳ್ತು, ನೀವು ನಮ್ಮನ್ನು ಬಂದು ಕಾಪಾಡ್ತೀರಾ ಚೀನಾದಿಂದ ಅಂತ. ಇಂಡಿಯಾದ ಸೈನಿಕರು ತುಂಬ ಬಲಾಢ್ಯವಾಗಿದ್ದಾರಲ್ಲ ಈಗ, ಅವರಂದ್ರೆ ನಾವೇ ಬರ್ತೀವಿರಿ ಅಂತ ಈ ದೇಶದ ಸೈನಿಕರು ಭೂತಾನಿಗೆ ಹೋದ್ರು, ಚೀನಾ ಸೈನಿಕರ ಎದುರಾಗಿ ನಿಂತ್ಕೊಂಡ್ರು, ಎದುರುಬದ್ರು ನಿಂತ್ಕೊಂಡ್ರು, ಒಬ್ರೊಬ್ರು ಗುಂಡು ಹರಿಸೋಂಗಿಲ್ಲ, ಇಬ್ಬರು ಸೈಲೆಂಟಾಗಿ ನಿಂತ್ಕೊಂಡ್ರು, ಕಣ್ಣಲ್ಲಿ ಕಣ್ಣಿಟ್ಟೇ ನೋಡಬೇಕು, ಆಮೇಲೆ ಸ್ವಲ್ಪ ಒಳಕ್ಕೆ ಬಂದರೆ ಎದೆಯಿಂದ ತಳ್ಳಬೇಕು ಒಬ್ಬರನ್ನೊಬ್ರು, ಇದೇ ನಾಟಕ ನಡೀತಾ ಇತ್ತು. ಚೀನಾಗೆ ಭಾರತ ಹೇಳ್ತು, 250 ಮೀಟರ್ ಆಚೆ ಹೋಗುವವರೆಗೂ ನಾನು 1 ಇಂಚ್ ಇಲ್ಲಿಂದ ಕದಲಲ್ಲ ಅಂತ.
ಭಾರತದ ಪ್ರಧಾನಮಂತ್ರಿ ಜಗತ್ತನ್ನೆಲ್ಲ ಸುತ್ತಿದ್ರಲ್ಲ, ಜಗತ್ತಿನ ಜನರ ಬೆಂಬಲ ಹೆಂಗೆ ಗಳಿಸ್ಕೊಂಡ್ರು ಅಂದರೆ, ಜಗತ್ತಿನ ಜನ ಎಲ್ಲ ಚೀನಾ ಚಿಮಾರಿ ಹಾಕ್ಲಿಕ್ಕೆ ಶುರು ಮಾಡಿದ್ರು, ಭಾರತ ಹೇಳದಂತೆ ಕೇಳಿದ್ರೆ ಸರಿ ಇಲ್ಲ ಅಂತಂದರೆ ನಾವು ನಿಮ್ಮ ಜೊತೆ ಯುದ್ಧ ಮಾಡಲಿಕ್ಕೆ ಸಿದ್ಧ ಅಂತ ಇಂಡೈರೆಕ್ಟ್ಲಿ ಜಗತ್ತೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತು. ಆವಾಗ ಚೀನಾದ ಸೈನಿಕರು ಕೇಳ್ಕೊಂಡ್ರಂತೆ, 250 ಮೀಟರ್ ಬೇಡ, 100 ಮೀಟರ್ ಹಿಂದಕ್ಕೆ ಹೋಗಲ್ಲ. ಭಾರತೀಯ ಸೈನಿಕರು ಹೇಳಿದರು 250 ಮೀಟ್ರಿಗಿಂತ 1 ಮೀಟ್ರೂ ಕಡಿಮೆ ಇಲ್ಲ. ಸ್ವಲ್ಪ ದಿನ ಆದಮೇಲೆ ಚೀನಾ ಕೇಳ್ತು, 200 ಮೀಟ್ರ್ ಹೋದರೆ? ಸ್ವಲ್ಪ ರೆಸ್ಪೆಕ್ಟ್ ಉಳಿಸ್ಕೋಬೇಕಲ್ಲ. ಭಾರತ ಹೇಳ್ತು 249 ಮೀಟ್ರಿಗೂ ಒಪ್ಕೊಳ್ಳಲ್ಲ ನಾವು. ಕೊನೆಗೆ ಚೀನಾ 15 ದಿನ ಆದ ಮೇಲೆ 250 ಮೀಟ್ರ್ ಆಚೆ ಹೋಗಿ, ನಾನು ಹೋಗಿದ್ದೀನಿ ಸರ್, ನೀವೆಲ್ಲ ದಯವಿಟ್ಟು ನಿಮ್ಮ ದೇಶಕ್ಕೆ ವಾಪಸ್ ಹೊರಡಿ ಅಂತ ಭಾರತಕ್ಕೆ ತಲೆಬಾಗಿಸಿ ಕೇಳ್ಕೊಳ್ಬೇಕಾದ ಸ್ಥಿತಿ ಬಂತಲ್ಲ. ಇದು ಹೊಸ ಭಾರತ ಮಿತ್ರರೇ. ಹೊಸ ಭಾರತ ಹೆಂಗಿದೆ ಅಂತಂದರೆ, ಚೀನಾಕ್ಕಿಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಭಾರತದಲ್ಲಾಗುತ್ತೆ. ಇವತ್ತು ಭಾರತಕ್ಕೆ ಎಷ್ಟು ಮೊಬೈಲ್ ಕಂಪನಿಗಳು ಬಂದಿವೆ ಅಂತಂದರೆ, ಒಂದು ಕಾಲದಲ್ಲಿ ಭಾರತದಲ್ಲಿ 2 ಮೊಬೈಲ್ ಕಂಪನಿ ಇದ್ದವು, ಇವತ್ತು 200 ಮೊಬೈಲ್ ಕಂಪನಿಗಳು ಭಾರತದಲ್ಲಿದ್ದು ಭಾರತದಲ್ಲೇ ಮೊಬೈಲ್ ತಯಾರು ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇವೆ. ನಾವಿವತ್ತು ಎಕ್ಸ್ಪೋರ್ಟರ್ಸ್ ಆಗಿದ್ದೀವಿ. ಇದು ಭಾರತದ ಸಾಧನೆ. ಆದರೆ ಇದರ ನಡುವೆ ನಮ್ಮ ನೋಟುಗಳನ್ನು ಫೇಕ್ ಪ್ರಿಂಟ್ ಮಾಡ್ತಾ ಇದ್ದ ಪಾಕಿಸ್ತಾನ ಯಾವ ಭಿಕಾರಿ ಸ್ಥಿತಿಗೆ ಬಂದಿದೆ ಅಂತಂದರೆ, ಸಾಲ ಕೊಡಿ ಅಂತ ಜಗತ್ತಿನ ಎಲ್ಲ ರಾಷ್ಟ್ರದ ಮುಂದೆ ಗೋಗರಿಯುವ ಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ಚೀನಾ 2.5 ಶತಕೋಟಿ ಡಾಲರ್ಗಳನ್ನು ಅವರಿಗೆ ಮೊನ್ನೆ ಸಾಲವಾಗಿ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಹೇಳಿದ್ದಾರೆ, ಇದೊಂದೇ ಸಲ, ಇನ್ನು ಸಾಲ ಕೊಡ್ಲಿಕ್ಕೆ ನನ್ನ ಹತ್ರ ಆಗಲ್ಲ, IMF ಹತ್ರ ಸಾಲ ಹೋಗಿ ಕೇಳು ಅಂತ. ಚೀನಾಕ್ಕೆ ಪಾಕಿಸ್ತಾನ ಏನು ಎಕ್ಸ್ಪೋರ್ಟ್ ಮಾಡ್ತಿದೆ ಗೊತ್ತಾ? ಭಾಳ ಜನರಿಗೆ ಗೊತ್ತಿಲ್ಲ, ನಾವು ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮೊಬೈಲ್ ಇಟ್ಕೊಂಡಿದ್ದೀವಿ, ಧಾನ್ಯಗಳನ್ನು ಇಟ್ಕೊಂಡಿದ್ದೀವಿ, ನಾವು ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಬೇಕಾದಷ್ಟು ವಸ್ತುಗಳಿವೆ. ಚೀನಾಕ್ಕೆ ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇನ್ನೇನೂ ಇಲ್ಲ, ಅವ್ರ ಹತ್ರ ಕತ್ತೆಗಳು ಮಾತ್ರ ಇವೆ. ಆ ಕತ್ತೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಾರಂತೆ. ನಾನು ಕೇಳಿದೆ, ಕತ್ತೆಗಳನ್ನು ತಗೊಂಡು ಚೀನಾ ಏನು ಮಾಡುತ್ತೆ ಅಂತ? ಕತ್ತೆಗಳನ್ನು ಸಾಯಿಸಿ ಅದರ ಚರ್ಮವನ್ನು ತೆಕ್ಕೊಂಡು ಅದರಲ್ಲಿ ಬರುವಂಥ ಔಷಧಿಯನ್ನು ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಚೀನಾ ಪಾಕಿಸ್ತಾನದ ಕತ್ತೆಗಳನ್ನು ಕೇಳ್ಕೊಳ್ತಿದ್ದೆ ಅಂತ. ಅದಕ್ಕೆ ನಾನು ತಮಾಷೆ ಮಾಡ್ತಿದ್ದೆ, ಪಾಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಗೊತ್ತಿರೋದು ಎರಡೇ, ಒಂದು ಭಾರತಕ್ಕೆ ಭಯೋತ್ಪಾದಕರು, ಇಲ್ಲ ಚೀನಾ ಕತ್ತೆ. ಇದು ಬಿಟ್ಟರೆ ಇನ್ನೇನು ಭಯ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅದಕ್ಕೆ ಅಂತ. ಆದರೆ ಭಾರತ ಹೆಂಗಾಗಿದೆ ಗೊತ್ತಾ ವಿದ್ಯಾರ್ಥಿಗಳಿಗೆ? ಗೊತ್ತಿರಲಿ ಮಿತ್ರರೇ, ಕಳೆದ 70 ವರ್ಷಗಳ ನಂತರ ಇವತ್ತು ಭಾರತ ಹೆಂಗೆ ಬೆಳೆದು ನಿಂತ್ಕೊಂಡಿದೆ ಅಂತಂದರೆ, ನೀವು 5 ವರ್ಷಗಳ ಹಿಂದೆ ಭಾರತದ ಬಗ್ಗೆ ಮಾತನಾಡುವಾಗ ಏನು ಹೇಳ್ತಿದ್ವಿ ಗೊತ್ತಾ ನಾವು? ಬಯಲು ಶೌಚಾಲಯವೇ ತುಂಬಿರುವಂಥ ನಾಡು ಭಾರತ ಅಂತ. ಆದರೆ ಇವತ್ತು ಹೆಂಗಿದೆ ಗೊತ್ತಾ? 585 ಜಿಲ್ಲೆಗಳನ್ನು ಬಯಲು ಶೌಚಾಲಯ ಮುಕ್ತ ಜಿಲ್ಲೆಗಳು ಅಂತ ಘೋಷಿಸಲಿಕ್ಕೆ ಸಾಧ್ಯವಾಗಿದೆ. ಇದು ಭಾರತದ ಕೆಪಾಸಿಟಿ ಅಂತ ನಾನು ಇವತ್ತು ಯಾರೋ ತಮಾಷೆ ಮಾಡಿ ಹೇಳ್ತಿದ್ರು. ನರೇಂದ್ರ ಮೋದಿ ಅವ್ರದ್ದು ಒಂದು ದೊಡ್ಡ ಹಗರಣ ಸ್ವಚ್ಛ ಭಾರತದಲ್ಲಿ ಆಗಿದೆ ಅಂತ. ನಾನು ಕೇಳಿದೆ, ಏನು ಹಗರಣ? ಅವರಂದರು, ಒಂದೊಂದು ಟಾಯ್ಲೆಟ್ ಕಟ್ಟಿಸ್ಲಿಕ್ಕೂ ನರೇಂದ್ರ ಮೋದಿಯವರ ಕಾಲದಲ್ಲಿ 800 ಇಟ್ಟಿಗೆ ಬಳಸ್ತಾ ಇದ್ದಾರೆ ಅಂತ, ಒಂದು ಟಾಯ್ಲೆಟ್. ನಾನು ಕೇಳಿದೆ, ನರೇಂದ್ರ ಮೋದಿ ಅವರಿಗಿಂತ ಹಿಂದೆ ಇದ್ದವ್ರು ಎಷ್ಟೆಷ್ಟು ಇಟ್ಟಿಗೆ ಬಳಸ್ತಾ ಇದ್ರು? ಅವ್ರಿಗೆ ಒಂದು ಟಾಯ್ಲೆಟ್ಗೆ 2 ಇಟ್ಟಿಗೆ ಸಾಕಾಗ್ತಿತ್ತು ಸರ್ ಅಂತ. ಗೊತ್ತಾಯ್ತಲ್ಲ ಹಗರಣ ಹೆಂಗೆ ನಡೆದಿರ್ಬೋದು ಅಂತ. ನಮ್ಮನ್ನೆಲ್ಲ ಹೊರಗಡೆ ಕೂರಿಸ್ಕೊಂಡೇ ಬದುಕು ನಡೆಸ್ತಾ ಇದ್ದವರು ಅವರುಗಳೆಲ್ಲ. ಆದರೆ ನರೇಂದ್ರ ಮೋದಿ ಬಂದು ನಮಗೊಂದು ಟಾಯ್ಲೆಟ್ ಕಟ್ಟಿಸ್ಕೊಟ್ಟು ಒಳಗೆ ಕೂತ್ಕೋಬೇಕು ಅಂತ ಹೇಳಿದ್ರ ಪರಿಣಾಮವಾಗಿ ಇವತ್ತು ಒಟ್ಟಾರೆ ಈ ನಾಡಿನಲ್ಲಿ ಎಷ್ಟು ಟಾಯ್ಲೆಟ್ ಆಗಿದೆ ಗೊತ್ತಾ? ಮಕ್ಕಳು ನೆನ್ಪಿಟ್ಕೊಳ್ಳಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947, 2014 ನರೇಂದ್ರ ಮೋದಿ ಅಧಿಕಾರ ತೆಗೆದುಕೊಂಡ್ರು. 1947 2014 ಈ ದೇಶದಲ್ಲಿ ನಿರ್ಮಾಣವಾದ ಒಟ್ಟು ಟಾಯ್ಲೆಟ್ಗಳು 6.5 ಕೋಟಿ. 2014 4 ವರ್ಷದಲ್ಲಿ ನಿರ್ಮಾಣವಾದ ಒಟ್ಟು ಟಾಯ್ಲೆಟ್ಗಳ ಸಂಖ್ಯೆ 9.5 ಕೋಟಿ. 1947 ಇಲ್ಲಿವರೆಗೂ ಏನಾಗಿದೆಯೋ ಅದಕ್ಕಿಂತ 150% ಹೆಚ್ಚು ಟಾಯ್ಲೆಟ್ಗಳನ್ನು ನರೇಂದ್ರ ಮೋದಿಯವರು ತಮ್ಮ ಅವಧಿಯಲ್ಲಿ ನಿರ್ಮಾಣ ಮಾಡಿದ್ರಲ್ಲ, ಹೆಂಗೆ ಸಾಧ್ಯ ಆಯಿತು? ಒಳಗಿರುವಂಥ ಇಚ್ಛಾಶಕ್ತಿಯ ಕಾರಣದಿಂದ ಸಾಧ್ಯ ಆಯಿತು. ಮಿತ್ರ, ಇವತ್ತಿನ ಭಾರತ ಹೇಗಿದೆ ಅಂತಂದರೆ, ಇವತ್ತಿನ ರೋಡ್ಗಳ ಸ್ಪೀಡ್ ಇದೆಯಲ್ಲ, ಎಷ್ಟು ಸ್ಪೀಡ್ ಇದೆ ಅಂತಂದರೆ, 5 ವರ್ಷಗಳ ಹಿಂದೆ ಭಾರತದ ರೋಡ್ ಸ್ಪೀಡ್ ಪರ್ ಡೇ 12 ಕಿಲೋಮೀಟರ್ ಇತ್ತು ಹೈವೇ ಸ್ಪೀಡು. ಇವತ್ತು ಪರ್ ಡೇ 25 ಕಿಲೋಮೀಟರ್ ಹೈವೇ ನಿರ್ಮಾಣ ಆಗ್ತಾ ಇದೆ. ಇದು ಭಾರತದ ಕೆಪಾಸಿಟಿ. ಬಾರ್ಡ್ರಲ್ಲಿ 2000 ಕಿಲೋಮೀಟರ್ ರೋಡ್ ಆಯಿತು, ದೇಶದ ಒಳಗೆ 9000 ಕಿಲೋಮೀಟರ್ ರೋಡ್ ಆಯಿತು, ಈ ದೇಶದ ಕರಾವಳಿಯಲ್ಲಿ 2000 ಕಿಲೋಮೀಟರ್ ರೋಡ್ ಆಯಿತು. ಇದು ಈ ಕಾಲಘಟ್ಟದಲ್ಲಿ ಆಗಿರುವಂಥದ್ದು. ರೈತರಿಗೋಸ್ಕರ ಎಂಥ ದೊಡ್ಡ ಪ್ರಯತ್ನ ಆಗಿದೆ ಅಂತಂದರೆ, ಈ ದೇಶದ ರೈತ ತನ್ನ ಭೂಮಿಗೆ ಅನಗತ್ಯವಾಗಿ ರಸಗೊಬ್ಬರಗಳನ್ನು ಹಾಕ್ತಾ ಇದ್ದ, ತನ್ನ ಭೂಮಿಯ ಸಾಮರ್ಥ್ಯವೇ ಗೊತ್ತಿರಲಿಲ್ಲ. ಸಾಯಿಲ್ ಕಾರ್ಡ್ಗಳನ್ನು ಅವನಿಗೆ ಕೊಟ್ಟ ನಂತರ ಕನಿಷ್ಠ ಪಕ್ಷ 15-16 ಕೋಟಿ ರೈತರಿಗೆ ಸಾಯಿಲ್ ಕಾರ್ಡ್ಗಳನ್ನು ಕೊಡಲಾಯಿತು. ಸಾಯಿಲ್ ಕಾರ್ಡ್ಗಳನ್ನು ಕೊಟ್ಟ ನಂತರ ಲಾಭ ಆಯಿತು. ಬರೀ ಇಷ್ಟೇ ಅಲ್ಲ, ಈ ಬಜೆಟ್ನಲ್ಲಿ ಎಲ್ಲರೂ ಸಾಲ ಮನ್ನಾ ಅಂತ ಮಾತಾಡ್ತಿರುವಾಗ ಈ ದೇಶದ ಪ್ರಧಾನಮಂತ್ರಿ ಹೇಳಿದರು, ಸಾಲ ಮನ್ನಾ ಮಾಡೋದ್ರಿಂದ ಲಾಭ ಇಲ್ಲ,
ಆದರೆ ನಾನು ಪ್ರಯತ್ನ ಪಡ್ತೀನಿ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ 6,000 ರೂಪಾಯಿ ಪ್ರತಿ ವರ್ಷ ಬಡ ರೈತನ ಅಕೌಂಟಿಗೆ ಹಾಕಬೇಕು ಅಂತ ನಿಶ್ಚಯ ಮಾಡಿದೆ. ಭಾಳ ಜನ ನನಗೆ ಪ್ರಶ್ನೆ ಮಾಡ್ತಾರೆ, ಬಡ ರೈತನ ಅಕೌಂಟಿಗೆ ಹಾಕೋದ್ರಿಂದ ಲಾಭ ಏನು ಅಂತ. ನಾನು ಸುಮ್ಮನೆ ಹೇಳೋದು, ರಾಹುಲ್ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಯಾರೂ ಬೇಜಾರು ಮಾಡ್ಕೋಬೇಡಿ, ನಗಿ ಅಂತ ನಾನೇನು ಹೇಳಲಿಲ್ಲ, ಅವರವರೇ ನಗ್ತಾ ಇರೋದು. ಕೆಲವೊಂದ್ಸಲ ಹಂಗೆ ಇರುತ್ತೆ, ಕೆಲವು ವ್ಯಕ್ತಿಗಳನ್ನು ನೆನಪಿಸ್ಕೊಂಡ್ರೆ ನಗು ಬರ್ತಿರುತ್ತೆ, ಕೆಲವು ವ್ಯಕ್ತಿಗಳನ್ನು ನೆನಪಿಸ್ಕೊಂಡ್ರೆ ಹೆಮ್ಮೆ ಆಗ್ತಿರುತ್ತೆ, ವಾ ಎಂಥ ಅದ್ಭುತವಾದ ವ್ಯಕ್ತಿ ಅಂತ ಅನ್ನಿಸ್ತಿರುತ್ತೆ. ಇದೇನು ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ಆದರೆ ಯೋಚನೆ ಮಾಡಿ ಮಿತ್ರರೇ, ರಾಹುಲ್ ಗಾಂಧಿ ಹೇಳಿದರು 6,000 ರೂಪಾಯಿ ಅಂತಂದರೆ ನೀವು 2,000 ದಿನಕ್ಕೆ ಅದನ್ನು ಲೆಕ್ಕ ಹಾಕಿ ಬಿಟ್ಟರೆ, ಅಥವಾ ಈ ಒಂದು ವರ್ಷಕ್ಕೆ 365 ದಿನ ಲೆಕ್ಕಕ್ಕೆ ತಗೊಂಡ್ರೆ ಒಂದು ದಿನಕ್ಕೆ 17 ರೂಪಾಯಿ ಬರುತ್ತೆ. 17 ರೂಪಾಯಿಯಲ್ಲಿ 2 ಟೀ ಕುಡಿಲಿಕ್ಕಾಗಲ್ಲ, ರೈತರಿಗೆ ಅನ್ಯಾಯ ಮಾಡಿದರು ಅಂತ. ಆದರೆ ನರೇಂದ್ರ ಮೋದಿ ದಿನಕ್ಕೆ 17 ರೂಪಾಯಿ ಅಕೌಂಟಿಗೆ ಹಾಕಲ್ಲ, 4 ತಿಂಗಳಿಗೆ 2,000 ರೂಪಾಯಿ ಅಕೌಂಟಿಗೆ ಹಾಕ್ತಾರೆ. ನಾನು ಸುಮ್ಮನೆ ಕೂತ್ಕೊಂಡು ಲೆಕ್ಕ ಹಾಕ್ತಿದ್ದೆ, 17 ರೂಪಾಯಿ ದಿನಕ್ಕೆ ಕೊಟ್ಟರೆ ನೀವು 2 ಟೀ ಕುಡಿತೀರಾ, ತಿಂಗಳಿಗೆ ಒಂದಿನ ನಿಮ್ಮನ್ನು ಕರೆದು 500 ರೂಪಾಯಿ ಕೊಟ್ಟರೆ ಏನು ಮಾಡ್ತೀರೋ ಗೊತ್ತಾ, ಮನೆಗೆ ಬೇಕಾಗುವಷ್ಟು ಟೀ ಸೊಪ್ಪು, ಮನೆಗೆ ಬೇಕಾಗುವಷ್ಟು ಸಕ್ಕರೆ ಎಲ್ಲ ತೆಗೆದುಕೊಂಡು ಹೋಗಿ ಮನೆಯಲ್ಲೇ ಟೀ ಮಾಡ್ಕೊಂಡು ಕುಡಿತೀರಾ, ಇದು ಮೊದಲನೇ ಲಾಭ. ದಿನಕ್ಕೆ 2 ಟೀ ಕುಡಿಯೋರು ಈಗ ಮನೆಯವರೆಲ್ಲ ಟೀ ಕುಡಿತೀರಾ 500 ರೂಪಾಯಿ ಕೊಟ್ಟರೆ. ಆದರೆ ನಿಮಗೇನಾದರೂ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಕರೆದು ಕೊಟ್ಟರೆ ನೀವೇನು ಮಾಡ್ತೀರಾ ಗೊತ್ತಾ, ಒಂದು ಪುಟ್ಟು ಸ್ಟೌವ್ ತೊಗೊಳ್ತೀರಾ, ವರ್ಷ ಇಡೀ ಟೀ ಮಾಡಲಿಕ್ಕೆ ಬೇಕಾಗಿರುವಂಥ ವಾತಾವರಣವನ್ನು ಮನೆಯಲ್ಲಿ ರೂಪಿಸ್ಕೊಳ್ತೀರಾ. ಅಕಸ್ಮಾತ್ 6,000 ರೂಪಾಯಿ ವರ್ಷಕ್ಕೊಮ್ಮೆ ನಿಮ್ಮ ಕೈಯಲ್ಲಿ ಕೊಟ್ಟರೆ ಏನು ಮಾಡ್ತೀರಾ ಗೊತ್ತಾ, ನೀವು ಹಂಗೆ ಮಾಡದೆ ಒಂದು ಪುಟ್ಟ ಅಂಗಡಿ ಹಾಕ್ಕೊಂಡು ಒಂದು ಟೀ ಅಂಗಡಿ ನಡೆಸಿ ಈ 6,000 ರೂಪಾಯಿಯಿಂದ ವರ್ಷಕ್ಕೆ 60,000 ರೂಪಾಯಿ ದುಡಿಬೋದಾಗಿರುವಂಥ ಪ್ಲ್ಯಾನ್ ಮಾಡ್ತೀರಾ. ನರೇಂದ್ರ ಮೋದಿಯವರ ಆಲೋಚನೆ ಇದು ಅಂತ. ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿದ್ರು ಅಂದರೆ, ಈ ದೇಶದ ರೈತನಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಟ್ಟು ಅವನಿಗೊಂದು ಧೈರ್ಯ ತುಂಬಬೇಕು ಎನ್ನುವ ಪ್ರಯತ್ನವನ್ನು ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿಯವರ ಆಲೋಚನೆ. ಮಿತ್ರ, ಪ್ರತಿಯೊಬ್ಬರ ಬಗ್ಗೆಯೂ ಆಲೋಚನೆ ಮಾಡಿದರು, ಈ ದೇಶದ ರೈತನ ಬಗ್ಗೆ, ಈ ದೇಶದ ಶಿಕ್ಷಕರ ಬಗ್ಗೆ, ಈ ದೇಶದ ಕಾರ್ಮಿಕರ ಬಗ್ಗೆ, ಈ ದೇಶದ ಬಡವರ ಬಗ್ಗೆ. ಮನೆ ಇಲ್ಲದವರಿಗೆ 1 ಕೋಟಿ ಮನೆಯನ್ನು ಕಟ್ಟಿಕೊಡಲಾಯಿತು. ಇಷ್ಟೆಲ್ಲ ಪ್ರಯತ್ನಗಳ ನಡುವೆ ಇವತ್ತು ಭಾರತ ಮತ್ತೊಮ್ಮೆ ಜಗತ್ತಿನ ಎತ್ತರಕ್ಕೆ ಬೆಳೆದು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಲ್ಲ, ಇದು ಭಾರತದ ವೈಶಿಷ್ಟ್ಯ ಅಂತ. ಮಿತ್ರ, ಇವತ್ತಿನ ಭಾರತದ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಯಾಕೆ ಅಂತಂದರೆ, ನರೇಂದ್ರ ಮೋದಿಯವರು ಜಗತ್ತಿನ ಮೂಲೆ ಮೂಲೆಗೂ ತಿರುಗಾಡ್ಕೊಂಡು ಬಂದು ಇವತ್ತಿನ ಭಾರತದ ವಾತಾವರಣವನ್ನು ಮತ್ತೊಮ್ಮೆ ಬದಲಾಯಿಸ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ಯಾಕೆ ಬಂದು ಇವತ್ತು ನಿಂತ್ಕೊಂಡಿದ್ದೀನಿ ಅಂತಂದರೆ, ಭಾರತದ ಈ ವೇಗ ಇದೆಯಲ್ಲ, ಈ ವೇಗವನ್ನು ಕಟ್ ಮಾಡಿಸಬೇಡಿ ಅಂತ. ಈ ವೇಗ ಹೀಗೆ ಇರಬೇಕು. ನಮ್ಗೆ ಗೊತ್ತಿದೆ ಕೆಲವು ಬಾರಿ ಹೆಂಗಾಗತ್ತೆ ಅಂತಂದರೆ, ನಾನು ಯಾವುದೇ ಪಾರ್ಟಿಗೆ ಸೇರಿದವನಲ್ಲ, ಮೊದಲೇ ಕ್ಲಿಯರ್ ಮಾಡ್ತೀನಿ. ತುಂಬ ಜನ ಕೇಳ್ಕೊಳ್ತಾರೆ ಚಕ್ರವರ್ತಿ MLA ಆಗಿಬಿಡ್ತಾರೆ, MP ಆಗಿಬಿಡ್ತಾರೆ ಅಂತ. ಚಡಚಣದಲ್ಲಿ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ನಿಮ್ಮನ್ನು ಕೇಳ್ಕೊಳ್ತಿದ್ದೀನಿ. ಅಕಸ್ಮಾತ್ ನಾನೇನಾದರೂ MP MLAಗೋ ನಿಂತ್ಕೊಂಡು ಚಡಚಣದವ್ರ ಹತ್ರ ಓಟ್ ಕೇಳಲಿಕ್ಕೆ ಬಂದರೆ ದಯಮಾಡಿ ಓಟ್ ಹಾಕಬೇಡಿ ಅಂತ ಇವತ್ತೇ ಕೇಳಿಬಿಡ್ತೀನಿ. ಇದಕ್ಕಿಂತ ಹೆಚ್ಚು ನಾನು ಇನ್ನೇನು ಹೇಳಲಿಕ್ಕಾಗಲ್ಲ. ನನಗೆ ಕಳೆದ ಬಾರಿಯೇ MP ಆಗುವಂಥ ಅನೇಕರು ಕೇಳ್ಕೊಂಡ್ರು, ಪಕ್ಷವೂ ಕೇಳ್ಕೊಳ್ತು, ಮೇಲ್ಮಟ್ಟದಿಂದಲೂ ಕೇಳ್ಕೊಂಡ್ರು. ಅದು ನಾನು ಹೇಳಿದೆ, ನಾನು MP ಆಗಲಿಕ್ಕಲ್ಲ ಇರೋದು, ತರುಣರ ನಡುವೆ ಬದುಕಬೇಕು ಎನ್ನುವ ಕಾರಣಕ್ಕೋಸ್ಕರವೇ ಜೀವನದಲ್ಲಿರೋದ್ರಿಂದ ನನಗೆ MP ಆಗಿ ದೂರ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇಲ್ಲೇ ಇರ್ತೀನಿ ಅಂತ ಅವತ್ತೇ ಡಿಸೈಡ್ ಮಾಡಿದೆ. ಆದರೆ ನರೇಂದ್ರ ಮೋದಿಯನ್ನು ಯಾಕೆ ಇಷ್ಟೊಂದು ಪ್ರೀತಿಸ್ತೀರಾ ಅಂತ ಅನೇಕರು ಕೇಳ್ತಾರೆ ನನಗೆ. ಯಾಕೆ ಪ್ರೀತಿಸ್ತೀನಿ ಗೊತ್ತಾ, ನಾನು ಭಾರತವನ್ನು ಎಷ್ಟು ಪ್ರೀತಿಸ್ತೀನೋ ನರೇಂದ್ರ ಮೋದಿಯವರು ಅಷ್ಟೇ ನನ್ನ ದೇಶವನ್ನು ಪ್ರೀತಿಸ್ತಾರೆ, ನನಗಿಂತ ಒಂದು ಗುಲಗಂಜಿ ತೂಕ ಜಾಸ್ತಿ ಪ್ರೀತಿಸ್ತಾರೆ, ಹೆಚ್ಚು ಕೆಲಸವೂ ಕೂಡ ಮಾಡ್ತಾರೆ ಅಂತ. ಕಳೆದ ಐದು ವರ್ಷಗಳಲ್ಲಿ ಪುಣ್ಯಾತ್ಮ 1 ದಿನ ರಜಾ ತೆಗೆದುಕೊಳ್ಳದೆ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಮಿತ್ರರೆ, ನಾವೆಲ್ಲರೂ ಶನಿವಾರ ಭಾನುವಾರ ಬಂತು ಅಂದರೆ ಸ್ಕೂಲ್ನವ್ರು ಭಾಳ ಸಂತೋಷ ಅಲ್ಲ ನಮ್ಮ ಹುಡುಗರಿಗೆ? ಶನಿವಾರ ಅರ್ಧ ದಿನ ರಜಾ, ಭಾನುವಾರ ಪೂರ್ತಿ ದಿನ ರಜಾ, ಎಷ್ಟು ಖುಷಿಯಾಗಿರ್ತೀವಿ ಅಂತ. ವಾರದಲ್ಲಿ 5.5 ದಿನ ಕೆಲಸ ಮಾಡಿದರೆ ಅಥವಾ 6.5 ದಿನ ಕೆಲಸ ಮಾಡಿದರೆ, 5.5 ದಿನ ಕೆಲಸ ಮಾಡಿದರೆ ಮುಂದಿನ 1.5 ದಿನ ರಜಾ ನಾವು ತಗೋತೀವಿ, ಆರಾಮಾಗಿರ್ತೀವಿ ಮನೆಯಲ್ಲಿ, TV ನೋಡ್ತಾ ಕಾಲು ಚಾಚಿಕೊಂಡು ಏನೂ ಕೆಲಸ ಮಾಡದೆ ಹಾಯಾಗಿರ್ತೀವಿ. ಆದರೆ ಈ ದೇಶದ ಪ್ರಧಾನಮಂತ್ರಿ ಕಳೆದ 5 ವರ್ಷಗಳಲ್ಲಿ 1 ದಿನ ರಜಾ ತೆಗೆದುಕೊಂಡಿಲ್ಲ. ರೆಕಾರ್ಡ್ ಇದೆ ಅದು. ಅವ್ರು 1 ದಿನವೂ ಕೂಡ ನನಗೆ ರಜಾ ಬೇಕು ಅಂತ ಆಫೀಸಿಗೆ ಒಂದು ರಜಾ ಚೀಟಿ ಕೊಟ್ಟು ರಜಾ ಕೊಡಿ ಅಂತ ಯಾವತ್ತೂ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿಲ್ಲ. ಕಳೆದ 5 ವರ್ಷಗಳಲ್ಲಿ ನನಗೂ ಆಶ್ಚರ್ಯ ಇದು, ನರೇಂದ್ರ ಮೋದಿ 1 ದಿನ ನಂಗೆ ಹುಷಾರಿಲ್ಲ, ಇವತ್ತು ಆಫೀಸಿಗೆ ಬರೋಕ್ಕಾಗಿಲ್ಲ ಅಂತ ಹೇಳಿದ ರೆಕಾರ್ಡ್ ಇಲ್ಲ. ಹುಷಾರಿಲ್ಲದೆ ಹೋದಾಗಲೂ ಕೂಡ ಆಫೀಸಲ್ಲಿ ಬಂದು ಕೂತಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು, ಇನ್ನೊಂದು ಸ್ವಲ್ಪ ದಿನದಲ್ಲೇ ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾವಲ್ಲ, ಹಬ್ಬಗಳು ಬಂದಾಗ ನಾವೇನು ಮಾಡ್ತೀವಿ ಗೊತ್ತಾ, ಎಲ್ಲ ಕೆಲಸಗಳನ್ನು ಬಿಟ್ಟು ರೈತರಾಗಿದ್ದರೂ ಕೂಡ ಆರಾಮಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಖುಷಿಯಾಗಿರೋಣ, ಇವತ್ತು TV ನೋಡ್ಕೊಂಡಿರೋಣ, ಊಟ ಮಾಡ್ಕೊಂಡು ಹಾಯಾಗಿರೋಣ ಅಂತೆಲ್ಲ ಅಂದ್ಕೊಳ್ತೀವಲ್ಲ,
ಒಂದೇ ಒಂದು ಹಬ್ಬವನ್ನು ಕೂಡ ಅವರು ಸ್ವಂತಕ್ಕೋಸ್ಕರ ಆಚರಣೆ ಮಾಡಿಕೊಳ್ಳಲಿಲ್ಲ. ದೀಪಾವಳಿ ಬಂದರೆ ಏನು ಮಾಡ್ತಾರೆ ಗೊತ್ತಾ, ಬಾರ್ಡ್ರಿಗೆ ಹೋಗ್ತಾರೆ, ಸೈನಿಕರ ಜೊತೆಗೆ ಅವರು ತಮ್ಮ ಹಬ್ಬವನ್ನು ಆಚರಣೆ ಮಾಡಿ ಅವರಿಗೆ ಸ್ವೀಟ್ ತಿನ್ನಿಸಿ ಹೇಳ್ತಾರೆ, ನಾವೆಲ್ಲರೂ ಚೆನ್ನಾಗಿರಬೇಕು, ನೀವು ಎಲ್ಲಿವರೆಗೂ ಗಟ್ಟಿ ಇರ್ತೀರೋ ಅಲ್ಲಿವರೆಗೂ ನಾನು ಗಟ್ಟಿ ಇರ್ತೀನಿ, ನನ್ನ ಪರಿವಾರ ನೀವು ಅಂತ ಸೈನಿಕರನ್ನೇ ಪರಿವಾರ ಅಂತ ಕರೆದ ಮತ್ತೊಬ್ಬ ಪ್ರಧಾನಿ ಇರಲಿಲ್ಲ, ಅದು ನರೇಂದ್ರ ಮೋದಿಯವರು. ಅವರು ಒಂದೇ ಒಂದು ಹಬ್ಬವನ್ನು ತಾವು ತಮ್ಮ ಮನೆಯವ್ರ ಜೊತೆ ಆಚರಿಸ್ಕೊಳ್ಳೋದು ಯಾವುದು ಗೊತ್ತಾ, ಹುಟ್ಟಿದ ಹಬ್ಬ ಮಾತ್ರ. ಅವ್ರು ಎಲ್ಲಿಗೆ ಹೋಗ್ತಾರೆ ಗೊತ್ತಾ, ಅವತ್ತು ಗುಜರಾತಿಗೆ ಹೋಗ್ತಾರೆ, ಅವರ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ಅಮ್ಮ ನಾನು ಇನ್ನು ಮುಂದೆ ಯಾವತ್ತು ತಪ್ಪು ಹೆಜ್ಜೆ ಇಡದಂತೆ ನನಗೆ ಆಶೀರ್ವಾದ ಮಾಡು, ನಿನ್ನ ಆಶೀರ್ವಾದ ಬಲ ಕೊಡುತ್ತೆ ಅಂತ ತಾಯಿಯ ಆಶೀರ್ವಾದ ತೊಗೊಂಡು ಬರಲಿಕ್ಕೆ ಗುಜರಾತಿಗೆ ಹೋಗಿ ಅಲ್ಲಿ ಹೋಗಿಯೂ ಸುಮ್ಮನಿರಲ್ಲ, ಅಲ್ಲೊಂದಷ್ಟು ಮೀಟಿಂಗ್ಗಳನ್ನು ಮಾಡಿ ಅಲ್ಲೊಂದಷ್ಟು ಉದ್ಘಾಟನೆಗಳನ್ನು ಮಾಡಿ ವಾಪಸ್ ದೆಹಲಿಗೆ ಬಂದು ಕುಳಿತುಕೊಳ್ತಾರೆ. ಅದೊಂದೇ ಹಬ್ಬಕ್ಕೆ ಮನೆಗೆ ಹೋಗೋದು ಬಿಟ್ಟರೆ ಮನೆಗೂ ಕೂಡ ಹೋಗಲ್ಲ. ದಿನಕ್ಕೆ 18 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡ್ತಾರೆ. ನನಗೆ ಚೆನ್ನಾಗಿ ಗೊತ್ತಿದೆ, ಒಂದ್ಸಲ ಅವರು ಕೆನಡಾಕ್ಕೆ ಹೋದರು, ಮೆಕ್ಸಿಕೋಕ್ಕೆ ಹೋದರು, ಅಮೆರಿಕಕ್ಕೆ ಹೋದರು, 5 ರಾಷ್ಟ್ರಗಳನ್ನು ಸುತ್ತಾಡಿಕೊಂಡು ವಾಪಸ್ ರಾತ್ರಿ 2:30 ಭಾರತಕ್ಕೆ ಬಂದರು. 2:30 ಏನು ಮಾಡಿದ್ರು ಗೊತ್ತಾ, ರಾತ್ರಿ 3 ಡಿಮಾನಿಟೈಸೇಷನ್ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಅನ್ನೋ ಕಾರಣಕ್ಕೆ ಒಂದು ಮೀಟಿಂಗ್ ಅನ್ನು ಕರೆದು 3 ಬೆಳಗಿನ ಜಾವ 5 ಮೀಟಿಂಗ್ ಮುಗಿಸಿ ತಮ್ಮ ಕೋಣೆಗೆ ಹೋಗಿ 1-1.5 ಕಾಲ ಮಲಗಿ ಮತ್ತೆದ್ದು ಬಂದು 9:00 ತಮ್ಮ ಕೆಲಸ ಶುರು ಮಾಡಿದ್ರು. ಇಷ್ಟು ಹೆಕ್ಟಿಕ್ ಆಗಿ ಕೆಲಸ ಮಾಡುವಂಥ ಮತ್ತೊಬ್ಬ ಪ್ರಧಾನಿಯನ್ನು ಈ ದೇಶ ಹಿಂದೆಂದೂ ಕಂಡಿರಲಿಲ್ಲ. ಅಂಥ ಪ್ರಧಾನಿ ನಮಗೆ ಸಿಕ್ಕಿರುವಾಗ ಮಿತ್ರರೇ, ನಾವು ಆ ಪ್ರಧಾನಿಯ ಕುರಿತಂತೆ ನಾವು ಯೋಚನೆ ಮಾಡಬೇಕು. ನನಗೆ ಅನೇಕರು ಕೇಳ್ತಾರೆ, ನೀವು ಯಾಕೆ ಹುಚ್ಚಿರ ಥರ ತಿರುಗಾಡ್ತಿದ್ದೀರಾ ಎಲ್ಲ ಕಡೆ ಅಂತ. ನಾನು ಹೇಳ್ತೀನಿ, ಯಾಕೆ ಹುಚ್ಚಿರ ಥರ ತಿರುಗಾಡ್ತಿದ್ದೀನಿ ಅಂತಂದರೆ, ಈ ದೇಶದ ಪ್ರಧಾನಿ ನಾವು ಚೆನ್ನಾಗಿರಲಿ ಅಂತ ತಾನು ಹುಚ್ಚಿರ ಥರ ಇಡೀ ಜಗತ್ತು ತಿರುಗಾಡ್ಕೊಂಡು ಬಂದಲ್ಲ. 5 ಕಳೆದ ಮೇಲೆ ಆ ಪ್ರಧಾನಿಗೋಸ್ಕರ ಮುಂದಿನ 50 ಕಾಲ ನಾವು ಹುಚ್ಚಿರ ಥರ ತಿರುಗಾಡಬೇಕಾದಂಥ ಅಗತ್ಯ ಇದೆ, ಅದಕ್ಕೋಸ್ಕರ ತಿರುಗಾಡ್ತಿದ್ದೀನಿ ಅಂತ ನನಗೆ ಯಾರೋ ಹೇಳಿದರು. ಚಕ್ರವರ್ತಿಯವರೇ, ಭಾಳ ಚೆನ್ನಾಗಿದೆ, ನಮ್ಮ ಜನ ಭಾಳ ಒಳ್ಳೊಳ್ಳೆ ಲಾಜಿಕ್ ಕೊಡ್ತಾರೆ. ಅಕಸ್ಮಾತ್ ನರೇಂದ್ರ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ನಿಜವೇ, ಆದರೆ ನರೇಂದ್ರ ಮೋದಿಯವರು ತಂತಾನೇ ಗೆಲ್ತಾರೆ, ನೀವ್ಯಾಕೆ ಒದ್ದಾಡ್ತಿದ್ದೀರಾ ಇಷ್ಟೊಂದು? ಕರೆಕ್ಟ್ ತಾನೇ. ನಾನಂದೆ, ನರೇಂದ್ರ ಮೋದಿಯವರು ಕೆಲಸ ಮಾಡಲೇ ಇಲ್ಲ ಅಂತಾದರೆ ಜನ ಅವ್ರನ್ನ ಸೋಲಿಸ್ತಾರೆ, ನೀವೆಲ್ಲರೂ ಯಾಕೆ ಮಹಾಗಠಬಂಧನ ಕಟ್ಕೊಂಡು ಒದ್ದಾಡ್ತಿದ್ದೀರಾ ಹಂಗಿದ್ರೆ ಅಂತ. ಕರೆಕ್ಟ್ ತಾನೆ, ಸಿಂಪಲ್ ಅಲ್ವಾ? ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಜನ ಸೋಲಿಸ್ತಾರಪ್ಪ, ನಿಮ್ಗೆ ಯಾಕೆ ಟೆನ್ಷನ್ನು? ಭಾಳ ಜನ ಹೇಳ್ತಾರೆ ನರೇಂದ್ರ ಮೋದಿ ಹೆದರ್ಕೊಂಡು ಬಿಟ್ಟಿದ್ದಾರೆ. ನಾನು ಹೇಳೋದು, ನರೇಂದ್ರ ಮೋದಿ ಅಲ್ಲಪ್ಪ ಹೆದರ್ಕೊಂಡಿರೋದು, ಅವ್ರು ಮತ್ತೆ ಪ್ರಧಾನಿ ಆಗಿಬಿಡ್ತಾರೆ ಅನ್ನೋ ಹೆದರಿಕೆಯಿಂದ ಎದುರಾಳಿಗಳೆಲ್ಲ ಒಟ್ಟಾಗ್ಬಿಟ್ಟಿದ್ದಾರಲ್ಲ, ನೋಡಿದ್ರೇ ಗೊತ್ತಾಗುತ್ತೆ ಎಂಥ ಡೇಂಜರು ಅಂತ. ಹೆಂಗಿದೆ ಗೊತ್ತೇನು, ನಾನು ಪೊಲಿಟಿಕ್ಸ್ ಅಂತ ತಿಳ್ಕೊಳ್ಬೇಡಿ, ಆದರೆ ಹೇಳಬೇಕಾಗಿರೋ ಕೆಲವು ಸಂಗತಿಗಳು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹೆಂಗಿದ್ದಾರೆ ಇವತ್ತು ಅಂತಂದರೆ, ಅಪ್ಪ ಪ್ರಧಾನಿ ಆದರೆ ಅವ್ರ ಮಗನೂ ಪ್ರಧಾನಿ ಆಗಿ, ಮಗ ಆದರೆ ಮೊಮ್ಮಗನೂ ಆಗಬೇಕು. ನಾನು ಸಮಾಜಶಾಸ್ತ್ರದಲ್ಲಿ ಸಮಾಜದ ಮೇಷ್ಟ್ರಿದ್ರೆ ನಮಗೆಲ್ಲ ಹೇಳ್ಕೊಟ್ಟಿದ್ರು. ಏನು ಹೇಳ್ಕೊಟ್ಟಿದ್ರು ಅಂತಂದರೆ, ಯಾವ ಕಾರಣಕ್ಕೂ ಅವ್ರು ಹೇಳೋರು ಯಾವಾಗಲೂ, ಈ ದೇಶದಲ್ಲಿ ರಾಜ ಪದ್ಧತಿ ಇಲ್ಲ, ರಾಜಪದ್ಧತಿ ಹೋಗಿ ಪ್ರಜಾಪ್ರಭುತ್ವ ಪದ್ಧತಿ ಬಂತು ಅಂತ. ಆದರೆ ಅಪ್ಪ ಮುಖ್ಯಮಂತ್ರಿ ಆದ ಮಗ ಮುಖ್ಯಮಂತ್ರಿ ಆಗಬೇಕು, ಅಪ್ಪ MLA ಆದ ಮಗ MLA ಆಗಬೇಕು, ಅಪ್ಪ ಮಿನಿಸ್ಟರ್ ಆದ ಮಗ ಮಿನಿಸ್ಟರ್ ಆಗಬೇಕು, ಯಾವ ಲೆಕ್ಕ ಇದು? ಕೆಲವರಂತೂ ಓಟ್ ಕೇಳೋದು ಹೆಂಗಿರುತ್ತೆ ಗೊತ್ತಾ, ಹೆಂಗಿರುತ್ತೆ ಗೊತ್ತಾ, ಈ ಹುಡುಗಿದು ಮುಖ ಥೇಟ್ ಅವ್ರ ಅಜ್ಜಿ ಥರ ಇದೆ, ಅವಳ ಹೇರ್ ಸ್ಟೈಲ್ ಅವ್ರ ಅಜ್ಜಿ ಥರ ಇದೆ, ಮೂಗು ನೋಡಿ ಎಷ್ಟು ಚೂಪಾಗಿ ಅಜ್ಜಿ ಥರನೇ ಕಾಣುತ್ತೆ, ಇವಳಿಗೆ ಓಟ್ ಹಾಕೋದು ಬೇಡವಾ ಅಂತ. ಭಾಳ ಚೆನ್ನಾಗಿದೆಯಲ್ಲ ಇದು. ಅಪ್ಪ ಡಾಕ್ಟರ್ ಆಗಿದ್ದ, ಯೋಚನೆ ಮಾಡಿ, ಅಪ್ಪ ಡಾಕ್ಟರ್ ಆಗಿದ್ದ, ಹಲ್ಲು ಆಪರೇಷನ್ ಮಾಡ್ದ ಅಂತ ಇಟ್ಕೊಳ್ಳಿ. ಈಗ ಮಗ ಟೀಚರ್ ಆಗಿದ್ದಾನೆ, ಹಲ್ಲು ಆಪರೇಷನ್ ಮಾಡಿಸ್ಕೊಂಡವನು, ಇನ್ನೊಂದು ಹಲ್ಲು ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ಅಪ್ಪ ತೀರ್ಕೊಂಬಿಟ್ಟ, ಆ ಅಪ್ಪ ಚೆನ್ನಾಗಿ ಮಾಡಿದ್ರಿಂದ ಮಗನೂ ಚೆನ್ನಾಗಿ ಮಾಡೇ ಮಾಡ್ತಾನೆ ಅಂತ ಟೀಚರ್ ಹತ್ರ ಹೋಗಿ ಹಲ್ಲು ಆಪರೇಷನ್ ಮಾಡಿಸ್ಕೊಳಕ್ಕಾಗತ್ತಾ? ನಾವು ಯೋಚನೆ ಮಾಡಬೇಕಲ್ಲ, ಈ ದೇಶದ ಜನ ಇಷ್ಟೊಂದು ಮೂರ್ಖರ. ನಾನು ಹೇಳ್ತೀನಿ, ಇಷ್ಟೊಂದು ಮೂರ್ಖರಲ್ಲ, ಜನ ಭಾಳ ಬುದ್ಧಿವಂತರಾಗಿದ್ದಾರೆ, ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ಜನಕ್ಕೆ ಇವತ್ತು ಅರ್ಥ ಆಗಿದೆ ಅಂತ. ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತಂದರೆ, ಮಿತ್ರರೇ, ಜನ ಇವತ್ತು ಯೋಚನೆ ಮಾಡುವಾಗ ಮಾತಾಡ್ತಾರೆ, ಒಂದೊಂದು ಕಡೆ ಅವರವ್ರ ಮಕ್ಕಳಿರಬೇಕಾದ್ರೆ ಇನ್ನೊಂದು ಕಡೆ ಹೋರಾಟ ಮಾಡಲಿಕ್ಕೆ ದೇಶದ ಮಗ ನಿಂತಿದ್ದಾನೆ. ದೇಶದ ಮಗನ ಜೊತೆಗೆ ನಿಲ್ಲಬೇಕು, ಅವರವ್ರ ಮಕ್ಕಳ ಜೊತೆ ನಿಲ್ಲಬೇಕು, ಆಳಿದವರ ಮಕ್ಕಳ ಜೊತೆ ನಿಲ್ಲಬೇಕು ಅಂತ ಇವತ್ತು ದೇಶ ನಿರ್ಣಯ ಮಾಡಬೇಕಾಗಿರುವಂಥ ಸ್ಥಿತಿ ಬಂದಿರೋದ್ರಿಂದ ನಾನು ಪ್ರತಿಯೊಬ್ಬರನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಮಿತ್ರರೇ ಜೊತೆಯಾಗೋಣ, ಒಟ್ಟುಗೂಡೋಣ. ನಾವೊಂದು 2-3 ಪೋಸ್ಟರ್ಗಳನ್ನು ಮಾಡಿದ್ದೀವಿ, ಈ ಪೋಸ್ಟರ್ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನು. ಈ ಪೋಸ್ಟರ್ ವಿಶೇಷ ಏನು ಅಂತಂದರೆ, ನಮ್ಮದೊಂದು ಪುಟ್ಟ ಟೀಮ್ ಕಟ್ಕೊಂಡ್ವಿ ನಾವು, ಟೀಮ್ ಮೋದಿ ಅಂತ. ಈ ಟೀಮ್ ಮೋದಿ ನಾವು ಯಾಕೆ ಕಟ್ಕೊಂಡ್ವಿ ಅಂತಂದರೆ, ಅನೇಕ ಬಾರಿ ಅವ್ರು ಏನು ಮಾಡಿದ್ದಾರೆ ಅನ್ನೋ ಕೆಲಸಗಳು ನಮ್ಗೆ ಗೊತ್ತೇ ಇಲ್ಲ. ನಾನು ಹೇಳಲಿಕ್ಕೆ ನಿಂತ್ಕೊಂಡ್ರೆ ಆ ಪುಣ್ಯಾತ್ಮ ಮಾಡಿರುವ ಎಲ್ಲ ಕೆಲಸಗಳನ್ನು ನಿಮ್ಮ ಎದುರಿಗೆ ಬಿಚ್ಚಿಡಬಲ್ಲೆ. ಬಹುಶಃ ತುಂಬ ಜನ ಮಕ್ಕಳಿಲ್ಲದೆ ಹೋಗಿದ್ರೆ ದೊಡ್ಡವರೇ ಸೇರಿದ್ರೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ನನಗೆ ಭಾಳ ಇತ್ತು. ಆದರೆ ಒಂದಷ್ಟು ಸಂಗತಿಗಳನ್ನು ಬಿಚ್ಚಿಡಬೇಕಾದ್ರೆ ನಾನು ದೊಡ್ಡವರನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಅಷ್ಟು ಕೆಲಸಗಳನ್ನು ಕಳೆದ 5 ಈ ವ್ಯಕ್ತಿ ಮಾಡಿರುವ ಕೆಲಸಗಳು ಎಷ್ಟು ಅಂತಂದರೆ,
ಎಷ್ಟು ಅಂತಂದರೆ, ಒಂದೇ ಒಂದು ನಮ್ಮ ಮನೆಗೆ ಕೊಟ್ಟಿರೋ ಬಲ್ಬ್ಗಳನ್ನು ನೀವು ನೋಡಬೇಕು. ಎಲ್ ಇ ಡಿ ಬಲ್ಬ್ ಕೊಟ್ಟರು, ಒಂದು ಮನೆಗೆ 5 ಬಲ್ಬ್ ಅಂತಿತ್ತು. ಆನಂತರ ಎಕ್ಸ್ಟ್ರಾ ಬಲ್ಬ್ ನೀವು ತಗೊಳ್ಳೋದಿದ್ರೆ 40 ರೂಪಾಯಿ 50 ರೂಪಾಯಿ ಬಲ್ಬ್ ಸಿಗುತ್ತೆ ಅಂತಿತ್ತು. ಈ ಎಲ್ ಇ ಡಿ ಬಲ್ಬು 5 ವರ್ಷಗಳ ಹಿಂದೆ ಎಷ್ಟಿತ್ತು ಗೊತ್ತಾ? ಇದ್ರ ಕಾಸ್ಟು 300 ರೂಪಾಯಿ ಇತ್ತು. ಈಗ ಈ ಬಲ್ಬಿನ ಬೆಲೆ 40-50 ರೂಪಾಯಿಗೆ ಬಂತು. ಹೆಂಗೆ ಇಷ್ಟು ಕಡಿಮೆ ಆಯಿತು? ಎಲ್ಲಿಗೆ ಹೋಗ್ತಿತ್ತು 300 ರೂಪಾಯಿ? ಈ ದೇಶದಲ್ಲಿ ಟ್ರೈನಲ್ಲಿ ಓಡಾಡ್ತೀವಲ್ಲ ನಾವು, 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡಿಗೆ ಹೋಗೋ ಟ್ರೈನ್ ಇತ್ತು. ಈಗ ಭಾರತ ಹೊಸ ಟ್ರೈನ್ ತಾನೇ ಡಿಸೈನ್ ಮಾಡಿದೆ, 180 ಕಿಲೋಮೀಟರ್ ಪರ್ ಅವರ್ ಓಡುತ್ತೆ, ಇಂಜಿನ್ ಲೆಸ್ ಟ್ರೈನ್. ಈ ಟ್ರೈನಲ್ಲಿ ಎಸಿ ಇದೆ, ವೈಫಿ ಇದೆ, ಈ ಟ್ರೈನಲ್ಲಿ CCTV ಕ್ಯಾಮ್ರಾ ಇದೆ, ಊಟ ತಿಂಡಿ ಕೊಡ್ತಾರೆ. 180 ಕಿಲೋಮೀಟರ್ ಸ್ಪೀಡು, ನೀವು ಮಾಮೂಲಿ ಟ್ರೈನಲ್ಲಿ ಎಷ್ಟು ದೂರ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತೀರೋ ಅದಕ್ಕಿಂತಲೂ 40-50% ಕಡಿಮೆ ಟೈಮಲ್ಲಿ ನೀವು ಬೆಂಗಳೂರಿಗೆ ಹೋಗ್ಬೋದು. ಇಲ್ಲಿಂದ ಬೆಂಗಳೂರಿಗೆ 12 ಗಂಟೆ ತಗೊಂಡ್ರೆ ಈ ಟ್ರೈನ್ 18 ಏನಾದರೂ ನಮ್ಮ ರೂಟಿಗೆ ಬರುತ್ತೆ ಅಂತಾದರೆ ನೀವು 7-8 ಗಂಟೆ ಒಳಗೆ ಬೆಂಗಳೂರು ತಲುಪಬಹುದು. ಅದು ಈ ದೇಶ ಹೊಸ ಸ್ಪೀಡಿಗೆ ಬಂದಿರೋದು. ಮತ್ತು ಇದು ಯಾವುದು ಟ್ರೈನ್ ಹೊರಗಡೆಯಿಂದ ಆಮದು ಮಾಡ್ಕೊಂಡಿರೋದಲ್ಲ, ಚೆನ್ನೈನ ಡಾಕ್ ಯಾರ್ಡ್ನಲ್ಲಿ ಈ ದೇಶವೇ ನಿರ್ಮಾಣ ಮಾಡಿರುವಂಥ ಟ್ರೈನ್ ಇವತ್ತಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಭಾರತಕ್ಕೆ ಒಂದು ಕಾಲಕ್ಕೆ ಅಮೆರಿಕ ಕ್ರಯೋಜೆನಿಕ್ ಎಂಜಿನ್ ಕೊಡಲ್ಲ ಅಂತ ಧಿಕ್ಕಾರ ಮಾಡಿತ್ತು. ಆದರೆ ಇವತ್ತು ನಾವು 104 ಉಪಗ್ರಹಗಳನ್ನು ಏಕಕಾಲಕ್ಕೆ ಕಕ್ಷೆಗೆ ಕೂರಿಸ್ತೀವಲ್ಲ, ನಾವು 104 ಉಪಗ್ರಹಗಳನ್ನು ಕೂರಿಸೋ ವರ್ಲ್ಡ್ ರೆಕಾರ್ಡ್ ಮಾಡ್ಲಿಕ್ಕೆ ಹೋದಾಗ ಅದೇ ಅಮೆರಿಕ ನಮ್ಮ ಎದುರಿಗೆ ಬಂದು ನಿಂತು ನಮ್ದು ಒಂದು 4 ಇದೆ ಸೇರಿಸ್ಕೊಂಡ್ಬಿಡ್ರಿ ಅಂತ ಕೇಳ್ಕೊಳ್ಳೋ ಸ್ಥಾನ ಬಂದಿತ್ತಲ್ಲ, ಇದು ಇವತ್ತಿನ ಭಾರತ ಅಂತ. ನಾವು ಮಂಗಳನ ಅಂಗಳಕ್ಕೆ ನೌಕೆ ಕಳಿಸ್ತಾ ಇದ್ದೀವಿ, ನಾವು ಇನ್ನೊಂದು 2 ವರ್ಷ ಕಳೆದ್ರೆ ಚಂದ್ರನ ಅಂಗಳಕ್ಕೆ ಮಾನವ ಸಹಿತ ನೌಕೆ ಕಳಿಸ್ತೀವಿ, ಮನುಷ್ಯನನ್ನೇ ಚಂದ್ರನ ಅಂಗಳಕ್ಕೆ ಕಳಿಸ್ತೀವಿ. ನಮಗೂ ಪಾಕಿಸ್ತಾನಕ್ಕಿರೋ ಡಿಫ್ರೆನ್ಸ್ ಇಷ್ಟೇ, ನಾವು ಚಂದ್ರನ ಅಂಗಳಕ್ಕೆ ಮನುಷ್ಯನನ್ನು ಕಳಿಸ್ತಾ ಇದ್ದೀವಿ. ಪಾಕಿಸ್ತಾನ ಕಾಶ್ಮೀರದೊಳಗೆ ಒಬ್ಬ ಮನುಷ್ಯನನ್ನು ಕಳಿಸೋದು ಹೆಂಗೆ ಅಂತ ಇವತ್ತು ಟ್ರೈ ಮಾಡ್ತಾ ಇದೆ. ಭಾರತ ಇವತ್ತಿಷ್ಟು ಬಲಾಢ್ಯವಾಗಿ ನಿಂತಿದೆ ಅಂತ. ಮಿತ್ರ, ನಾವು ಟೀಮ್ ಓದಿ ಕಟ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಜನರನ್ನು ತಿಳಿಸೋ ಪ್ರಯತ್ನ ಮಾಡ್ತಿದ್ದೀವಿ. ನಾನು ನಿಮ್ಮಲ್ಲೂ ಕೂಡ ತರುಣರಿಗೆ ಆಹ್ವಾನ, ಮುಕ್ತ ಆಹ್ವಾನ ಕೊಡ್ತೀನಿ, ಪ್ರತಿ ಹಳ್ಳಿಯಲ್ಲೂ ಕೂಡ ಈ ಕೆಲಸ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ. ಯಾಕೆಂದರೆ ಒಂದು ಸಲ ನಾವು ತಪ್ಪು ಮಾಡಿದ್ವಿ, 10 ವರ್ಷಗಳ ಕಾಲ ಅನುಭವಿಸಿದ್ವಿ. 10 ವರ್ಷಗಳ ಕಾಲ ಹೆಂಗೆ ಅನುಭವಿಸಿದ್ವಿ ಅಂತಂದರೆ ಈ ರಾಷ್ಟ್ರದ ಗೌರವವನ್ನೇ ಕಳ್ಕೊಂಡಿದ್ದೀವಿ ಅನ್ನೋಂಥ ದುಃಖಕ್ಕೆ ಹೋಗ್ಬಿಟ್ಟಿತ್ತು. ಇನ್ನು ಭಾರತವನ್ನು ಮೇಲೆತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ಳೋ ಮಟ್ಟಿಗೆ ಹೋಗಿದ್ವಿ. ಆದರೆ ಇವತ್ತು ಇನ್ನೊಂದು ಬಾರಿ ಏನಾದರೂ ನಾವು ತಪ್ಪು ಮಾಡಿದರೆ ಇನ್ನು 50 ವರ್ಷಗಳ ಕಾಲ ಈ ದೇಶವನ್ನು ಮೇಲಕ್ಕೆ ಎತ್ತಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಂಗೆ ಗೊತ್ತು, ಪ್ರತಿ ಬಾರಿ ನಾವು ಓಟ್ ಹಾಕ್ಬೇಕಾದ್ರೆ ಹೆಂಗೆ ಹಾಕ್ತೀವಿ ಗೊತ್ತೇನು? ಈ MLA ನಮ್ಮ ಜಾತಿಯವರ, MP ನಮ್ಮ ಜಾತಿಯವರ ಅಂತ ಕೇಳ್ಕೊಂಡು ಓಟ್ ಹಾಕ್ತೀವಿ. ಮಿತ್ರರೇ, ದೇಶ ನಮ್ಮ ಜಾತಿ ನಿಮ್ಮ ಜಾತಿ ಅಂತಲ್ಲ, ಭಾರತೀಯರಿಗೆ ಸೇರಿದ್ದಾಗಿದ್ದರಿಂದ ದೇಶಕ್ಕೆ ಓಟ್ ಮಾಡಬೇಕು ಅಂತ ನಿಶ್ಚಯ ಬಂದಾಗ ನಿಮ್ಮ ಜಾತಿ, ನಿಮ್ಮ ಮತ ನಿಮ್ಮ ಪಂಥ ಎಲ್ಲವನ್ನೂ ಪಕ್ಕಕ್ಕಿಟ್ಟು ದೇಶಕ್ಕೆ ಓಟ್ ಮಾಡ್ತೀನಿ ಅಂತ ನಿಶ್ಚಯ ಮಾಡಿ. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, ಈ ದೇಶದಲ್ಲಿ ನರೇಂದ್ರ ಮೋದಿ ಒಬ್ಬರೇ ತಮ್ಮ ಜಾತಿ ಹೇಳಿ ಇದುವರೆಗೂ ಓಟ್ ಕೇಳಲಿಲ್ಲ. ಕುಮಾರಸ್ವಾಮಿ ಅಂದ ತಕ್ಷಣ ಗೌಡರು ಸರ್ ಅಂತೀರಿ, ಸಿದ್ದರಾಮಯ್ಯನವರು ಕುರುಬರು ಸರ್, ಯಡಿಯೂರಪ್ಪ ಲಿಂಗಾಯಿತರು ಸರ್, ನರೇಂದ್ರ ಮೋದಿ ಯಾವುದು ಅಂತ ಗೊತ್ತಿಲ್ಲ ಸರ್ ಅಂತ. ನರೇಂದ್ರ ಮೋದಿ ಏನು ಹೇಳ್ತಾರೆ ಗೊತ್ತಾ? ನಾನು ಭಾರತೀಯ ಕಣಪ್ಪ, ಭಾರತೀಯರಾದವರೆಲ್ಲ ಓಟ್ ಹಾಕೋದಿದ್ರೆ ಹಾಕಿ ಅಂತ ಕೇಳ್ಕೊಂಡಂಥ ಅಪರೂಪದ ರಾಜಕಾರಣಿ ನರೇಂದ್ರ ಮೋದಿ ಒಬ್ಬರೇ. ಅವರು ಎಂದಿಗೂ ಇದುವರೆಗೂ ನರೇಂದ್ರ ಮೋದಿ ತಮ್ಮ ಇತಿಹಾಸದಲ್ಲಿ ಜಾತಿ ಸಮಾವೇಶಗಳನ್ನು ಮಾಡಿದ್ದು ನೋಡಲೇ ಇಲ್ಲ. ಆದರೆ ದೇಶಭಕ್ತರ ಸಮಾವೇಶ ಬೇಕಾದಷ್ಟು ಮಾಡಿದ್ದಾರೆ. ಅಂಥ ದೇಶಭಕ್ತನಿಗೆ ಓಟ್ ಹಾಕಬೇಕೋ, ನಮ್ಮ ಜಾತಿಯವನಿಗೆ ಓಟ್ ಹಾಕಬೇಕೋ ಅಂತ ನೀವು ನಿರ್ಧಾರ ಮಾಡಿ ಅದಕ್ಕೋಸ್ಕರ ಒಂದು 2 ಪೋಸ್ಟರ್ ಮಾಡಿದ್ದೀವಿ. ಮೊದಲನೇ ಪೋಸ್ಟರು ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂದಾಯಿತು ಅಂತ. ಭಾಳ ಜನ ಟೆನ್ಷನ್ ಮಾಡ್ಕೊಳ್ತಾರೆ, ಚಕ್ರವರ್ತಿಯವ್ರಿಗೆ ಮಾತ್ರ ಹಾಕಿರಬೇಕು, ನಮ್ಗೆ ಯಾರಿಗೂ ಹಾಕಿಲ್ವೇನೋ ಅಂತ. ಆದರೆ ಹಂಗಲ್ಲ, ಇದನ್ನು ತೋರಿಸುವಾಗ ಯಾರೋ ಒಬ್ಬರು ನಂಗೆ ಹೇಳಿದರು, ಒಂದು ಹುಡುಗಿ ಒಬ್ಬ ಹುಡುಗನ್ನ ಹೋಗಿ ಕೇಳ್ತಂತೆ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ಆದರೆ ನೀನು ಎಷ್ಟು ಶ್ರೀಮಂತ ಅಂತ ನನಗೆ ಹೇಳಬೇಕು ಅಂತ. ಅವನಂದ, ನಾನು ಸಿಕ್ಕಾಪಟ್ಟೆ ಊರಲ್ಲಿರೋ ಎಲ್ರಿಗಿಂತ ಶ್ರೀಮಂತ ನಾನೇ ಅಂತ. ಇವಳು ಕೇಳಿದ್ಲು, ಹೆಂಗೆ? ಅವನಂದ, ನಾನು 15 ಲಕ್ಷ ರೂಪಾಯಿ ಮೋದಿಯವ್ರ ಕೈಲಿ ಕೊಟ್ಟಿದ್ದೀನಿ, 15 ಲಕ್ಷ ರೂಪಾಯಿ ಅವ್ರ ಕೈಲಿದೆ ನಂದು ಅಂತ. ಇವಳು ನೋಡ್ತಾ ಇರಬೇಕಾದ್ರೆ ಹೇಳ್ದ, 5 ಕೆಜಿ ಆಲೂಗಡ್ಡೆ ರಾಹುಲ್ ಗಾಂಧಿ ಕೈಲಿ ಕೊಟ್ಟಿದ್ದೀನಿ. ಇವಳು ಇವಾಗ ಮುಂದೆ ಏನು ಅಂತ ಕೇಳಿದ್ಲು. ಅವನಂದ, ಎಲ್ಲಿವರೆಗೂ ಮೋದಿ 15 ಲಕ್ಷ ನಂಗೆ ವಾಪಸ್ ಕೊಡಲ್ವೋ ಅಲ್ಲಿವರೆಗೂ ಅವ್ರನ್ನ ಅಲ್ಲಿಂದ ಕೆಳಗಿಳಿಲಿಕ್ಕೆ ಬಿಡಲ್ಲ. ಎಲ್ಲಿವರೆಗೂ ಈ ಅಪ್ಪ 5 ಕೆಜಿ ಆಲೂಗಡ್ಡೆನ ಬಂಗಾರ ಮಾಡಿಕೊಡಲ್ವೋ ಅಲ್ಲಿವರೆಗೂ ಇಲ್ಲಿಂದ ಮೇಲಕ್ಕೆ ಹೋಗಕ್ಕೆ ಬಿಡಲ್ಲ, ನೋಡೇ ಬಿಡ್ತೀನಿ ನಾನು ಅಂತ. ಇಷ್ಟೇ ಅಂತ 15 ಲಕ್ಷ ಕೇಳೋರಿಗೆಲ್ಲ ಈ ಮಾತನ್ನು ಹೇಳಿದರೆ ಸಾಕು. ಆದರೆ ನಾವು 15 ಲಕ್ಷದೊಂದು ಮಾಡಿದ್ದೀವಿ. ಈ ಪೋಸ್ಟರ್ ಅರ್ಥ ಏನಿದೆ ಹೇಳ್ತೀನಿ, ಏನೇನಿದೆ ಇದರಲ್ಲಿ ಅಂತ. ಮೊದಲನೇ ಸಾಲು, ನನ್ನ ರಕ್ಷಣೆಗಾಗಿ ಬಡಿದಾಡುವಂಥ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ನರೇಂದ್ರ ಮೋದಿ ಮಾಡಿಸಿ ಕೊಟ್ಟ ತಕ್ಷಣ ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡಿಸಿದ್ರು ಅಂತ.
ಪಾಕಿಸ್ತಾನದ ಗಡಿಗೆ ಬಲವಾದ ಬೇಲಿ ಹಾಕಿ ಅಷ್ಟಾಗ್ಯೂ ಒಳ ನುಗ್ಗಿ ನುಗ್ಗಿ ಬಂದಂತ 600 ಭಯೋತ್ಪಾದಕರ ರುಂಡ ಚೆಂಡಾಡಿದ್ರಲ್ಲ ಭಾರತೀಯ ಸೈನಿಕರು, ಅವತ್ತು ಬಂತು 15 ಲಕ್ಷ ನನ್ನ ಅಕೌಂಟಿಗೆ ಅಂತ. ಸದಾ ದೇಶವನ್ನ ಕಾಡ್ತಾ ಇದ್ದ ಪಾಕಿಸ್ತಾನ ಇವತ್ತು ಭಿಕ್ಷಾಪಾತ್ರ ಹಿಡ್ಕೊಂಡು ಜಗತ್ತೆಲ್ಲ ಅಲ್ದಾಡುವಂತಾಗಿದೆಯಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಸಾಲ ಇಲ್ಲದೆ ಸರ್ಕಾರ ನಡೆಸಿ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಸಾಲ ಕೊಡುವ ರಾಷ್ಟ್ರವಾಗಿ ಬೆಳೆದಿದೆಯಲ್ಲ ಭಾರತ, ನನ್ನ ಅಕೌಂಟಿಗೆ 15 ಲಕ್ಷ ಬಂದಾಯ್ತು ಅಂತ. ಗರೀಬಿ ಹಟಾವೋ ಅಂತ ಹೇಳಿಕೆ ಅಷ್ಟೇ ಆಗಿದ್ದಾಗ ನಮ್ಮಂತ ಬಡವರಿಗೆ ಮನೆ, ಕರೆಂಟು, ಗ್ಯಾಸು ಮತ್ತು ಬ್ಯಾಂಕಿನ ಒಳಗೆ ಹೋಗಿದ್ದ, ಒಮ್ಮೆಯೂ ಹೋಗಿದ್ದ ನಮಗೆ ಜನ್ಧನ್ ಅಕೌಂಟ್ ಕೈಯಲ್ಲಿ ಕೊಟ್ರಲ್ಲ, ನನಗೆ 15 ಲಕ್ಷ ಬಂದಾಯ್ತು ಅಂತ. ಬಹಳ ಜನ ದೊಡ್ಡವರಿಗೆ ಅರ್ಥ ಆಗ್ಬೋದು. ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಾಡುವಾಗ ನಮ್ಮಲ್ಲಿ ಬಹುತೇಕರು ಮಿಸ್ ಕಾಲೇ ಕೊಡ್ತಾ ಇದ್ರಂತೆ, ದುಡ್ಡು ಕಟ್ಟಾಗುತ್ತೆ ಅಂತ. ಈಗ ಭಾರತದಲ್ಲಿ ಯಾವನಾದರೂ ಮಿಸ್ ಕಾಲ್ ಕೊಡ್ತಾನೆ ಅಂದರೆ ಅವನಿಗಿಂತ ಕಂಜೂಸ್ ಜಗತ್ತಿನಲ್ಲಿ ಮತ್ತೊಬ್ಬ ಇಲ್ಲ ಅಂತ. ಈಗ ಮಿಸ್ ಕಾಲ್ ಅನ್ನೋದಕ್ಕೆ ಅರ್ಥವೇ ಇಲ್ಲ, ಯಾವನು ಮಿಸ್ ಕಾಲ್ ಕೊಡೋದೇ ಇಲ್ಲ. ಯಾಕೆಂದರೆ ನರೇಂದ್ರ ಮೋದಿ ಬಂದಮೇಲೆ ಕಾಲ್ ಅಷ್ಟೇ ಫ್ರೀ ಆಗಲಿಲ್ಲ, ಇಂಟರ್ನೆಟ್ ಡಾಟಾನೂ ಫ್ರೀ ಆಗೋಯ್ತು. ಮಿತ್ರರೇ ನೆನಪಿಟ್ಕೊಳ್ಳಿ, ಇಷ್ಟು ಚೀಪ್ ಡಾಟಾ ಜಗತ್ತಿನಲ್ಲಿ ಇನ್ಯಾವ ರಾಷ್ಟ್ರದಲ್ಲೂ ಇಲ್ಲ. ನಿಮ್ಮ ಮನೆಯಲ್ಲಿ 5 ಜನ ಇದ್ದರೆ ನೀವು ಇವತ್ತು ಬಳಸೋ 30 GB ಲೆಕ್ಕಕ್ಕೆ ಹಳೆಯ ರೇಟನ್ನು ಲೆಕ್ಕ ಹಾಕ್ಕೊಂಡ್ರೆ 15 ಲಕ್ಷ ನಿಮ್ಮ ಮನೆ 5 ಜನಕ್ಕೆ ಆಗಲೇ ಬಂದಾಗೋಗಿದೆ ಅಂತ ಎಂಥವರು ಲೆಕ್ಕ ಹಾಕೋಬಹುದು. ಬಂದಾಗಿದೆ ಇದು ಅಂತ ಎಲ್ಲಕ್ಕಿಂತ ಚಂದದ ಏನು ಗೊತ್ತೇನು, ನಂಗೆ ಗೊತ್ತಿಲ್ಲ ಈ ಊರಿನಲ್ಲಿ ಇದೆಯೋ ಇಲ್ವೋ ಅಂತ, ಬಿಜಾಪುರದಲ್ಲಂತೂ ಖಂಡಿತ ಇರುತ್ತೆ. ನರೇಂದ್ರ ಮೋದಿ ಹೇಳಿದರು ಔಷಧಿ ಅಂಗಡಿಗಳಿಗೆ ನೀವೇನು ಔಷಧಿ ತೊಗೊಳ್ತಿರಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ, ಪ್ರತಿ ತಿಂಗಳು ತುಂಬ ಖರ್ಚಾಗುತ್ತೆ, ಸರ್ಕಾರದ ಕಡೆಯಿಂದ ಜನರಿಕ್ ಮೆಡಿಸಿನ್ಸ್ ಅಂಗಡಿ ಮಾಡಿಸ್ಕೊಡ್ತೀನಿ ಅಂತ ದೇಶದಲ್ಲಿ 4,000 ಜನರಿಕ್ ಮೆಡಿಸಿನ್ ಅಂಗಡಿ ತೆಗೆದರು. ಹೊರಗಡೆ 100 ರೂಪಾಯಿ ಔಷಧಿ ಇದ್ದರೆ ನೀವು ಅಲ್ಲಿಗೆ ಹೋದರೆ 15 ರೂಪಾಯಿ 20 ರೂಪಾಯಿಗೆ ಔಷಧಿ ಸಿಗುತ್ತೆ. ಈ ತರದ ಜೆನರಿಕ್ ಮೆಡಿಸಿನ್ ಅಂಗಡಿಗಳನ್ನು ತೆಗೆದು ಪ್ರತಿ ತಿಂಗಳು ಹಣ ಉಳಿಸಿದ್ದು ನರೇಂದ್ರ ಮೋದಿ 15 ಲಕ್ಷಕ್ಕಿಂತ ಜಾಸ್ತಿ ಆಯಿತು ಅಂತ ಎಂಥವರು ಲೆಕ್ಕ ಮಾಡಬಲ್ಲರು? ಇವೆಲ್ಲಕ್ಕಿಂತಲೂ ಕೊನೆಯಲ್ಲಿ ನಂಗೆ ಭಾಳ ಇಷ್ಟ ಆಗಿರುವಂಥ ಸಂಗತಿ, ಪ್ರತಿಭಾವಂತ ದಲಿತರೊಬ್ಬರನ್ನ ಕರ್ಕೊಂಡು ಹೋಗಿ ರಾಷ್ಟ್ರಪತಿ ಸ್ಥಾನದಲ್ಲಿ ಕೂರಿಸಿ ಅವರಿಗೊಂದು ನಮಸ್ಕಾರ ಮಾಡಿ 15 ಲಕ್ಷ ಅಲ್ಲ ಶತಶತಮಾನದ ಕಳಂಕವನ್ನೇ ತೊಡೆದಾಕ್ತಾರಲ್ಲ ನರೇಂದ್ರ ಮೋದಿ, ಅದಕ್ಕೋಸ್ಕರ 15 ಲಕ್ಷಕ್ಕಿಂತ ಹೆಚ್ಚು ಬಂತು ನನಗೆ ಅಂತ ಇದೊಂದು ಪೋಸ್ಟರ್ ಇದೆ. ಎರಡನೇದೊಂದು ಪೋಸ್ಟರ್ ಇದೆ. ಈ ಪೋಸ್ಟಲ್ಲಿ ಪ್ರಶ್ನೆಗಳೇ ಇವೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌದು ಅನ್ನಬೇಕು ಅಥವಾ ಅಲ್ಲ ಅನ್ಬೇಕು ಅಥವಾ ಇಲ್ಲ ಅನ್ಬೇಕು. ಹೇಳ್ತೀರಾ? ಜೋರಾಗಿ, ಚಿಕ್ಕದಾಗಿ ಹೇಳಬಾರ್ದು. ನಿಮಗೆ ಕನ್ವಿಕ್ಷನ್ ಇದ್ರೆ ಉತ್ತರ ಜೋರಾಗಿ ಕೊಡಿ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಸಂಬಂಧಿಕರಿಗೆ ಪರಿವಾರದವರಿಗೆ ಲಾಭ ಮಾಡಿಕೊಟ್ಟಿದ್ದಾರ? ಮೋದಿ ಕೆಲಸ ಮಾಡಲ್ವಾ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನು ಯಾರನ್ನಾದರೂ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋದಾಗ ಯಾವತ್ತಾದರೂ ಭಾರತವನ್ನು ಬೈದಿದ್ದಾರಾ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದಿನ ನೋಡಿದ್ದೀರಾ ಕೇಳಿದ್ದೀರಾ? ಮತ್ತೆ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಓಟ್ ಯಾಕೆ ಹಾಕ್ತೀರಾ? ಕರೆಕ್ಟ್ ತಾನೇ. ಒಂದು ಓಟ್ ಹಾಕಬೇಕಾದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾಗಿರುವ ಗುಣಗಳು ಇಂಥದ್ದು ಅಂತ ನಾವು ನೋಡಿಕೊಂಡು ಇಷ್ಟೆಲ್ಲ ಇಲ್ಲ 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 ಅಂದು ಓಟ್ ಹಾಕುವಾಗ ಮಾತ್ರ ಯಾಕೆ ಹಾಕಬೇಕು ಅಂತ ಕೇಳಿದ್ರೆ ಏನರ್ಥ ಇದಕ್ಕೆ? ಕರೆಕ್ಟ್ ತಾನೇ. ಯಾರಾದರೂ ನಿಮ್ಮನ್ನು ಪ್ರಶ್ನೆ ಮಾಡೋರು ಬಂದರೆ ನಿಮ್ಮ ಮನೆ ಹೊರಗಡೆ ಇದೊಂದು ಪೋಸ್ಟ್ ಹಾಕಿಟ್ಕೊಳ್ಳಿ, ಆ ಪೋಸ್ಟ್ರಿಗೆ ಓದ್ಬಿಡಪ್ಪ, ಅದರಲ್ಲಿ ಉತ್ತರ ಹೌದು ಅಥವಾ ಇಲ್ಲ ಅಂತ ಹೇಳು. ನಿಂದು ಇಲ್ಲ ಜಾಸ್ತಿ ಇದ್ದರೆ ಮೋದಿಗೆ ಓಟು, ಹೌದು ಜಾಸ್ತಿ ಇದ್ದರೆ ನೀನು ಬೇರೆಯವ್ರಿಗೆ ಹಾಕು ಅಂತ. ಹೌದು ಅನ್ನೋದಕ್ಕೆ ಒಂದಕ್ಕೂ ಇಲ್ಲ. ಇದು ಯಾವುದೇ ಪೋಸ್ಟರ್ನು ಫ್ರೀಯಾಗಿ ಕೊಡಲ್ಲ, ನಮ್ಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯವರು ದುಡ್ಡು ಕೊಟ್ಟು ಇದನ್ನು ಮಾಡಿಸಿದ್ದಲ್ಲ. ಯಾರೇ ಗೊತ್ತೇನು, ನನ್ನ ಥರದ ಹುಡುಗರೆ ನಾವೆಲ್ಲರೂ ಸೇರಿಕೊಂಡು ಕೆಲವು ಪ್ರೀತಿಯಿಂದ ಯಾರೋ ಬಂದು ಸರ್ 5,000 ರೂಪಾಯಿ ತಗೊಳ್ಳಿ, 10,000 ರೂಪಾಯಿ ಇಟ್ಕೊಳ್ಳಿ ಅಂತ ಕೊಡ್ತಾರೆ. ಹೊರ ದೇಶಗಳಿಂದಲೂ ಜನ ಹೆಂಗೆ ಹೇಳ್ತಾರೆ ಗೊತ್ತಾ, ಸರ್ ಈ ದೇಶದಲ್ಲಿ ನಮ್ಗೆ ಗೊತ್ತಾಗುತ್ತೆ ಮೋದಿ ಪ್ರಧಾನಿ ಆಗಿರಲಿಲ್ಲ ಅಂತಂದರೆ ನಮಗೆಲ್ಲ ಕಿಮ್ಮತ್ತೇ ಇರಲಿಲ್ಲ ಸರ್, ನಮ್ಮನ್ನೆಲ್ಲ ಜಗತ್ತಿನ ಜನ ಗೌರವದಿಂದ ಕಾಣ್ತಾರೆ, ವಾಪಸ್ ಮೋದಿನೇ ಬರಬೇಕು ಸರ್, ಏನಾದರೂ ಮಾಡಿ ಅಂತ ಹೇಳುವಂಥವ್ರು 8 ಜನ ಬಂದಿದ್ದಾರೆ. ಹೀಗಾಗಿ ಈ ಪೋಸ್ಟರ್ಗಳನ್ನು 5 ರೂಪಾಯಿಗೆ ಒಂದು ಈ ಪೋಸ್ಟರು, ಎರಡು ಸೇರಿದರೆ 10 ರೂಪಾಯಿ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸ್ಟಿಕ್ಕರ್ ಇದೆ. ಈ ಸ್ಟಿಕ್ಕರಲ್ಲಿ ಏನಿದೆ ಅಂತಂದರೆ ಯಾರ್ಯಾರು ಈ ಬಾರಿ ಫೈಟ್ ಮಾಡ್ತಿರೋದು ಅಂತ. ಒಂದು ಕಡೆ ಕಾಂಗ್ರೆಸ್ಸು, ದಳ, SP, BSP, RJD, DMK, ಭ್ರಷ್ಟರು, ನಗರ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGOಗಳು, ತುಕಡೆ ತುಕಡೆ ಗ್ಯಾಂಗ್, ಇವರೆಲ್ಲರೂ ಒಂದು ಕಡೆ. ಇವರೆಲ್ಲರೂ ಭಾರತವನ್ನು ಚೂರು ಚೂರು ಮಾಡಬೇಕು ನಿಶ್ಚಯ ಮಾಡಿರೋರು. ಇದರ ಜೊತೆಯಲ್ಲಿ ಅವ್ರ ವಿರುದ್ಧ ಫೈಟ್ ಮಾಡಲಿಕ್ಕೆ ಯಾರಿದ್ದಾರೆ ಅಂದರೆ ಮೋದಿ, ಮೋದಿ ಜೊತೆಗೆ ನಾನಿದ್ದೀನಿ. ಯಾರ್ಯಾರಿಗೆ ಇದು ಹೌದು ಅಂತ ಅನಿಸುತ್ತೋ, ಎಸ್ ಮೋದಿ ಜೊತೆಗೆ ನಾನಿದ್ದೀನಿ ಅಂತ. ನಾನು ಎಲ್ಲಿವರೆಗೂ ಹೇಳ್ತೀನಿ ಅಂತಂದರೆ ನಾಳೆ ಬೆಳಗ್ಗೆ ಎದ್ದು ನೀವೆಲ್ಲರೂ ಮೋದಿನ ಬೈಕೊಂಡು ನಿಂತರೂ ಕೂಡ
ನಾನೊಬ್ಬನೇ ಅವ್ರ ಜೊತೆಗೆ ನಿಂತಿರ್ತೀನಿ. ಯಾಕೆ ಗೊತ್ತಾ, ಅವ್ರು ಹತ್ತಿರದಿಂದ ನೋಡಿದ್ದೀನಿ ಎಷ್ಟು ಕಷ್ಟಪಟ್ಟು ಈ ದೇಶದ ಜನಕ್ಕೆ ಒಳ್ಳೇದಾಗಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂತ. ಎಲ್ಲವನ್ನು ಬಿಡಿ ಮಿತ್ರರೇ, ಈ ದೇಶದಲ್ಲಿ ಹೆಂಗಿತ್ತು ಗೊತ್ತಾ, ಒಂದು ಕಾಲದಲ್ಲಿ ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಪ್ರಧಾನಿ ಆಗ್ಬೋದು, ಬರೀ ಇಂಗ್ಲೀಷ್ ಕಲಿತವ್ರು ಮಾತ್ರ ಪ್ರಧಾನಿ ಆಗ್ಬೋದು ಅಂತಿದ್ದಾಗ, ನಾನೊಬ್ಬ ಟೀ ಮಾರೋ ಹುಡುಗ ಕಣ, ನನಗೆ ಇಂಗ್ಲೀಷೇ ಬರಲ್ಲ ಅಂತ ಹೇಳಿಕೊಂಡು ಪ್ರಧಾನಿಯಾಗಿ ಈ ದೇಶದ ಉದ್ಧಾರ ಮಾಡಲಿಕ್ಕೆ ನಿಂತಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅದು ನರೇಂದ್ರ ಮೋದಿ ಮಾತ್ರ. ನಮ್ಮ ಪ್ರತಿನಿಧಿ ಆತನೇ, ಬಡವರ ಪ್ರತಿನಿಧಿ ಆತ. ಆತ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಎನ್ನುವ ದೃಷ್ಟಿಯಿಂದ ಈ ಸ್ಟಿಕ್ಕರ್ಗಳಿವೆ. ಇದರ ಜೊತೆಗೆ ಯಾರಿಗಾದರೂ ಕ್ಯಾಲೆಂಡರ್ ತಗೋಬೇಕು ಅಂತಿದ್ರೆ, ನಾವೊಂದು ಕ್ಯಾಲೆಂಡರ್ ಪ್ರಿಂಟ್ ಮಾಡಿಸಿದ್ದೀವಿ. ಈ ಕ್ಯಾಲೆಂಡರ್ 2019 ಕ್ಯಾಲೆಂಡರು. ಈ ಕ್ಯಾಲೆಂಡರ್ ವಿಶೇಷ ಏನು ಗೊತ್ತಾ, ಪ್ರತಿ ತಿಂಗಳಲ್ಲೂ ನರೇಂದ್ರ ಮೋದಿಯವರು ತಗೊಂಡು ಬಂದ ಆಯಾ ತಿಂಗಳಲ್ಲಿ ಘೋಷಣೆ ಮಾಡಿದ ಯೋಜನೆಗಳನ್ನು ಪಟ್ಟಿ ಮಾಡಿದ್ದೀವಿ. ಯಾರೋ ಕೇಳಿದ್ರು, ಸರ್ ಅದು ತುಂಬ ಸ್ಮಾಲ್ ಫಾಂಟಲ್ಲಿ ಪ್ರಿಂಟ್ ಮಾಡಿದರೆ ಸ್ವಲ್ಪ ದೊಡ್ಡದಾಗಿ ಮಾಡಬೇಕಿತ್ತಲ್ಲ ಅಂತ. ನಾನು ಹೇಳಿದೆ, ನರೇಂದ್ರ ಮೋದಿ ಎಷ್ಟು ಯೋಜನೆಗಳನ್ನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ದೊಡ್ಡದಾಗಿ ಪ್ರಿಂಟ್ ಮಾಡಿದರೆ ಜಾಗ ಸಾಕಾಗಲ್ಲ, ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಪ್ರಿಂಟ್ ಮಾಡಬೇಕಾದ ಅನಿವಾರ್ಯತೆ ಅಂತ. ನಾನು ಎಲ್ಲರೂ ಕೇಳ್ಕೊಳ್ಳೋದು ಒಂದೇ, 2018 ಕಳೆದು 2019 ಬಂದಿದೆ, ಕ್ಯಾಲೆಂಡರ್ ಚೇಂಜ್ ಮಾಡಿ, ಗೌರ್ಮೆಂಟ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಅಂತ. ಹಿಂಗಾಗಿ ಈ ಕ್ಯಾಲೆಂಡರ್ನ ಯಾರ್ಯಾರು ತಗೋಬೇಕೋ, ಯಾವುದೂ ಒತ್ತಾಯ ಅಲ್ಲ. ಯಾರ್ಯಾರಿಗೆ, ನಾನು ಮೋದಿಯವ್ರ ಜೊತೆಗೆ ನಿಂತಿದ್ದೀನಿ, ನನ್ನ ಮನೆ ಹೊರಗಡೆ ಇದನ್ನು ಹಾಕ್ಕೊಳ್ತೀನಿ, ನನ್ನ ಮನೆ ಬಾಗಿಲಿಗೆ ಈ ಸ್ಟಿಕ್ಕರ್ ಹಾಕ್ಕೊಳ್ತೀನಿ ಅಂತ ಅನಿಸುತ್ತೋ, ಅವ್ರು ದಯಮಾಡಿ ಇದನ್ನು ತಗೊಳ್ಳಿ. ಎಲ್ಲವೂ ಕಾಸ್ಟ್ ಪ್ರೈಸಿಗೆ ಕೊಡಬೇಕು ಅಂತ ಅವರೆಲ್ಲ ಡಿಸೈಡ್ ಮಾಡಿದ್ದಾರೆ, ಹುಡುಗರು ಅವರೆಲ್ಲ ಕೆಲಸ ಮಾಡಿದ್ದಾರೆ. ಇದ್ರ ಹಿಂದೆ ಆಸಕ್ತಿ ಇರೋರು ದಯಮಾಡಿ ಈ ವಿಚಾರಗಳಲ್ಲಿ ಭಾಗವಹಿಸಿ. ಮಿತ್ರರೇ, ಈ ಬಾರಿ ಅಕಸ್ಮಾತ್ ಕಳ್ಕೊಂಡ್ರೆ ನಾವು ಕೂಡ ಅದಕ್ಕೆ ಓಡಾಡ್ತಾ ಇರೋದು. ನನಗೂ ಕೂಡ ಬಹಳ ಕೆಲಸ ಇದೆ, ನಾನೇನು ಇದಕ್ಕೋಸ್ಕರ ಬರಬೇಕಾದ ಅಗತ್ಯ ಇರಲಿಲ್ಲ. ಆದರೆ ಈ ಬಾರಿ ಏನಾದರೂ ಕಳ್ಕೊಂಡ್ರೆ ಮುಂದಿನ ಪೀಳಿಗೆ ಬಹಳ ಕಷ್ಟದಲ್ಲಿ ಸಿಕ್ಕಾಕೊಳ್ಳುತ್ತೆ. ನಮ್ದೇನೋ ಮುಗೀತು, ನನಗೂ 39 ಆಯಿತು, ಇನ್ನೊಂದು 20 ಕಳೆದ್ರೆ ಬಹುಶಃ 60 ಆಯಸ್ಸು ಕಳೆಯುತ್ತೆ ಅನ್ನೋದಾದರೆ, ಇನ್ನೊಂದು 20 ನಂದು ಮುಗಿದೋಗುತ್ತೆ, ಹೆಂಗೋ ತಳ್ಳಿಬಿಡ್ಬೋದು. ಆದರೆ ಇವತ್ತಿನ ಮಕ್ಕಳಿದ್ದಾರಲ್ಲ, ಅವರಿಗೆ ಭವಿಷ್ಯದ ಭವ್ಯ ಭಾರತವನ್ನು ನೋಡಬೇಕು ಅಂದರೆ, ನಾವು ನಿರ್ಣಯ ತೆಗೆದುಕೊಳ್ಳುವಾಗ ಸಮರ್ಪಕವಾಗಿ ನಿರ್ಣಯ ತೆಗೆದುಕೊಳ್ಳಬೇಕು. ಯಾರಿಗಾದರೂ ಓಟ್ ಹಾಕಿ, ಕೊನೆಯಲ್ಲಿ ಹೇಳೋದಷ್ಟೇ, ಯಥೇಚ್ಛಸಿ ತಥಾಕುರು ಅಂತ ಕೃಷ್ಣ ಹೇಳಿದಂತೆ, ನೀವು ಯಾರಿಗಾದರೂ ಓಟ್ ಹಾಕಿ, ಆದರೆ ಈ ಮಕ್ಕಳ ಭವಿಷ್ಯ ನೋಡಿ. ಒಂದು ವಿಡಿಯೋ ಓಡಾಡ್ತಾ ಇದೆ, ಒಂದು ಮಗು ಹಿಂದಿಯಲ್ಲಿ ಹೇಳುತ್ತೆ, ನಾನು ತುಂಬ ಚಿಕ್ಕ ಮಗು, ನನ್ನ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಬರಬಾರ್ದು, ಆದರೂ ದೊಡ್ಡವರೇ ಕೇಳ್ಕೊಳ್ತಿದ್ದೀನಿ, ಸರಿಯಾಗಿ ಯೋಚನೆ ಮಾಡಿ ಮೋದಿಗೆ ಓಟ್ ಮಾಡಿ ಅಂತ ಅಂದ್ಬಿಟ್ಟು ಏನು ಹೇಳುತ್ತೆ ಗೊತ್ತಾ, ಅದು ಯಾಕೆ ಮೋದಿ ಓಟ್ ಮಾಡಿ ನಿಮ್ಮನ್ನು ಕೇಳ್ಕೊಳ್ತಿದ್ದೀನಿ ಅಂತಂದರೆ, ನಿಮ್ಮ ಬದುಕೇನೋ ಮುಗಿದೋಗುತ್ತೆ, ನನ್ನ ಬದುಕು ನಾಳೆ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ನಿಮ್ಮ ಕೈಯಲ್ಲಿದೆ, ಸರಿಯಾಗಿ ಓಟ್ ಮಾಡಿ ಅಂತ ಒಂದು ಪುಟ್ಟ ಮಗು ಹೇಳುತ್ತಲ್ಲ. ಆ ಭವಿಷ್ಯ ಚೆನ್ನಾಗಾಗಬೇಕು, ಅದರ ಬದುಕು ಚೆನ್ನಾಗಾಗಬೇಕು ಅಂತಂದರೆ ಇದೊಂದು ಸಮರ್ಥವಾದ ಸಮಯ. ನಾನು ನಿಮ್ಮೆಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಈ ಬಾರಿ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ, ಸಮರ್ಥವಾದ ವ್ಯಕ್ತಿನ ಆರಿಸ್ಕೊಳ್ಳಿ. ನಾನು ಯಾವತ್ತೂ ವಿಧಾನಸಭಾ ಎಲೆಕ್ಷನ್ಗೆ ನಿಮ್ಮ ಹತ್ರ ಬರಲೇ ಇಲ್ಲ, ಹಿಂದೆನೂ ಬರಲಿಲ್ಲ, ಮುಂದೆನೂ ಬರಲ್ಲ. ವಿಧಾನಸಭಾ ಎಲೆಕ್ಷನ್ನಲ್ಲಿ ನಿಮ್ಗೆ ನಿಮ್ಮದೇ ಆದಂಥ ಒಂದಷ್ಟು ಆಲೋಚನೆಗಳಿರ್ತವೆ, ಈತ ನಮ್ಮ ಜಾತಿ, ಈತ ಅವನು, ಈತ ಹಾಗೆ ಅಂತ. ಆದರೆ ಲೋಕಸಭಾ ಎಲೆಕ್ಷನ್ ಅಂತಂದರೆ ಇದು ವಿಧಾನಸಭಾ ಎಲೆಕ್ಷನ್ ಥರ ಅಲ್ಲ, ಇದು ರಾಷ್ಟ್ರವನ್ನು ಕಟ್ಟುವಂಥ ಎಲೆಕ್ಷನ್ನು, ನನ್ನ ರಾಷ್ಟ್ರದ ಗೌರವವನ್ನು ಹೆಚ್ಚಿಸುವಂಥ ಎಲೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಿಮಗೆ ವೋಟ್ ಮಾಡಲಿಕ್ಕೆ ಹೋಗುವಾಗ 3 ಪ್ರಶ್ನೆ ಕೇಳ್ಕೊಳ್ಳಿ. ನಾನು ವೋಟನ್ನು ಪಕ್ಷಕ್ಕೆ ಮಾಡಬೇಕೋ ರಾಷ್ಟ್ರಕ್ಕೆ ಮಾಡಬೇಕೋ? ಮೊದಲನೇ ಪ್ರಶ್ನೆ, ಪಕ್ಷಕ್ಕೆ ಮಾಡಬೇಡಿ, ರಾಷ್ಟ್ರಕ್ಕೆ ಮಾಡಿ. 2 ಪ್ರಶ್ನೆ, ನಾನು ಪಕ್ಷಕ್ಕೆ ಮಾಡಬೇಕೋ ವ್ಯಕ್ತಿಗೆ ಮಾಡಬೇಕೋ? ವ್ಯಕ್ತಿಗೆ ಮಾಡಬೇಡಿ, ಪಕ್ಷಕ್ಕೆ ಮಾಡಿ. ಯಾಕೆಂದರೆ ಇಲ್ಲಿರೋ ವ್ಯಕ್ತಿ ಯಾರೋ ಆಗಿದ್ದು, ಪಕ್ಷ ಅಲ್ಲಿರೋ ಬೇರೆ ಬಂದರೆ ಉಪಯೋಗ ಇಲ್ಲ. ಸಮರ್ಥವಾದ ಪಕ್ಷವೇ ಅಲ್ಲಿಗೆ ಬರಬೇಕು, ಅದು ರಾಷ್ಟ್ರಮುಖಿ ಆಗಿರಬೇಕು, ಹಾಗಿದ್ರೆ ಮಾತ್ರ ಲಾಭ ಆಗುತ್ತೆ. ಹಿಂಗಾಗಿ ವ್ಯಕ್ತಿ ಮೇಲೆ ಕೋಪ ಇದ್ದರೂ ಅವನನ್ನು ಬಿಟ್ಟು ಪಕ್ಷವನ್ನು ಆಯ್ಕೆ ಮಾಡಿಕೊಳ್ಳಿ. 3, ದುಡ್ಡಿಗೆ ಮಾಡಬೇಕೋ ವ್ಯಕ್ತಿಗೆ ಮಾಡಬೇಕೋ ಅನ್ನೋ ಪ್ರಶ್ನೆ ಬಂದಾಗ ದುಡ್ಡಿಗೆ ಮಾಡಬೇಡಿ, ವ್ಯಕ್ತಿಗೆ ಮಾಡಿ ಅಂತ ನೆನ್ಪಿಟ್ಕೊಳ್ಳಿ. ದುಡ್ಡು ಅತ್ಯಂತ ಕೆಳಗೆ, ಅದರ ಮೇಲೆ ವ್ಯಕ್ತಿ, ಅದರ ಮೇಲೆ ಪಕ್ಷ, ಅದರ ಮೇಲೆ ರಾಷ್ಟ್ರ. ರಾಷ್ಟ್ರಕ್ಕಿಂತ ದೊಡ್ಡವರು ಮೋದಿನೂ ಅಲ್ಲ. ಎಲ್ಲಿವರೆಗೂ ಮೋದಿ ರಾಷ್ಟ್ರಕ್ಕೋಸ್ಕರ ದುಡಿತಾ ಇರ್ತಾರೋ ಅಲ್ಲಿವರೆಗೂ ಜೊತೆಯಲ್ಲಿರೋಣ. ಅವ್ರು ಯಾವತ್ತಾದರೂ ರಾಷ್ಟ್ರದ್ರೋಹಿ ಅನಿಸಿದರೆ ಅವರನ್ನು ಕೆಳಗಿಳಿಸೋಣ. ಸಮರ್ಥವಾದ ರಾಷ್ಟ್ರ ಪ್ರೇಮಿಯನ್ನು ಅಲ್ಲಿ ಕೂರಿಸುವಂಥ ಸಮರ್ಥ ನಿರ್ಣಯವನ್ನು ನಾವೆಲ್ಲರೂ ತೆಗೆದುಕೊಳ್ಳಬೇಕು. ಮೋದಿಯವರು ಈವರೆಗೂ ಆ ಥರದೊಂದು ಅದ್ಭುತವಾದ ರಾಷ್ಟ್ರಭಕ್ತಿಯನ್ನು ತೋರಿಸಿರೋದ್ರಿಂದ, ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಿರೋದ್ರಿಂದ ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ. ಭಾರತ ವಿಶ್ವಗುರುತ್ವದ ಪಥದಲ್ಲಿದೆ, ವಿಶ್ವಗುರು ಭಾರತ ನಿರ್ಮಾಣ ಆಗಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ ಭಾವಿಸ್ತಾ, ನೀವೆಲ್ಲರೂ ಉಚ್ಚ ಕಂಠದಲ್ಲಿ ಒಮ್ಮೆ ಜೈಕಾರ ಕೊಡಬೇಕು ಭಾರತಕ್ಕೆ. ಕೊಡ್ತೀರಾ? ಜೋರಾಗಿ ಜೈಕಾರ ಕೊಡಬೇಕು. ನೀವೆಷ್ಟು ಜೋರಾಗಿ ಜೈಕಾರ ಕೊಡ್ತೀರೋ ಭಾರತ ಅಷ್ಟು ವೇಗವಾಗಿ ವಿಶ್ವಗುರುತ್ವದ ಥರ ಹೋಗುತ್ತೆ. ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ನನ್ನ ಜೊತೆ ಬೋಲ, ಭಾರತ್ ಮಾತಾ ಕೀ, ಬೋಲ ಭಾರತ್ ಮಾತಾ ಕೀ, ವಂದೇ ವಂದೇ ಜೈ.